thank you ಮೈಸೂರು ಮಹಾನಗರ ಪಾಲಿಕೆ ಅರವತ್ತೈದು ವಾರ್ಡ್ಗಳಿಗೂ ಕೂಡ ಈಗಾಗಲೇ ಮೀಸಲಾತಿ ಪ್ರಕಟ ಆಗಿದೆ ಸಾಕಷ್ಟು ವಾರ್ಡ್ಗಳು ಕೂಡ ಈಗ ಅದಲು ಬದಲಾಗಿದೆ ಸಾಕಷ್ಟು ಘಟಾನುಘಟಿಯ ನಾಯಕರುಗಳು ಕೂಡ ಈಗ ಕ್ಷೇತ್ರವನ್ನು ಹುಡುಕ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಎಂದಿನಂತೆ ನಾವು ಆ ಹಳೆಯ ವಾರ್ಡ್ಗಳ ಸಂಖ್ಯೆ ಏನಿತ್ತು ಒಂದರಿಂದ ಅರವತ್ತೈದು ಈ ಪ್ರಕಾರವಾಗಿ ಇವತ್ತು ಮೈಸೂರಿನ ಪ್ರತಿಷ್ಠಿತ ಮೂವತ್ತಾರನೇ ವಾರ್ಡ್ನ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡಿದ್ದೀವಿ ಯಾಕಂದರೆ ಈ ಒಂದು ವಾರ್ಡ್ನಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡಿದಂಥ ಪ್ರಶಾಂತ್ ಗೌಡ್ರವರು ಪಾಲಿಕೆ ಸದಸ್ಯರಾಗಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಎಷ್ಟು ಅನುದಾನಗಳನ್ನು ತಂದಿದ್ದಾರೆ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಸಂದರ್ಭದಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಇವತ್ತು ಎಷ್ಟರ ಮಟ್ಟಿಗೆ ಅದು ಅಬ್ರೆ ಆಗಿದೆ ಆಗಿದೆ ಅನ್ನೋದ್ರ ಬಗ್ಗೆ ಎಷ್ಟೇ ವಾಯಿನಿ ಒಂದು ರಿಯಾಲಿಟಿ ಚೆಕ್ ಕೂಡ ಮಾಡಿದೆ ಇದೇ ಇವತ್ತಿನ ವಿಶೇಷ ವಾರ್ಡ್ ಪರ್ಯಟನೆ ನಾನು ರಾಘವೇಂದ್ರ ಎಸ್ ಈ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಮೂವತ್ತಾರನೇ ವಾರ್ಡಿನ ಪಾಲಿಕೆಯ ಸದಸ್ಯರಾದಂತಹ ಪ್ರಶಾಂತ್ ಗೌಡರವರನ್ನು ಮುಟ್ಟಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಬ್ಬರು ಅತಿಥಿಗಳಾದಂತಹ ಪ್ರಮೋದ್ ಗೌಡ ಬಿ ಜೆ ಪಿಯ ಯುವ ಮುಖಂಡರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಬ್ಬರು ಅಭಿಷೇಕ್ ಗೌಡ ಅಂತೇಳಿ ಜೆ ಡಿ ಎಸ್ನ ಯುವ ಮುಖಂಡರು ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾವಿಸಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ ಪ್ರಶಾಂತ್ ಗೌಡ್ರೆ ನೀವು ಕೂಡ ಪಾಲಿಕೆಯಲ್ಲಿ ಲಾಸ್ಟ್ ಬಾರಿ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ರಿ ಅತಿ ಹೆಚ್ಚು ಅನುದಾನವನ್ನು ಪ್ರಶಾಂತ್ ಗೌಡ್ರವರು ಕ್ಷೇತ್ರಕ್ಕೆ ತಂದಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಯಾಕಂದರೆ ಪ್ರತಿಷ್ಠಿತ ಏನು ಸಾರಾ ಸಾರಾಮಹೇಶ್ವರ ಅವರು ಸಚಿವರು ಅವರು ಕೂಡ ನಿಮ್ಮ ವಾರ್ಡ್ಗೆ ಬರ್ತಾರೆ ಮಾಜಿ ಶಾಸಕರಾದಂಥ ಎಂ ಕೆ ಸೋಮಚಕ್ರ ಅವರು ಕೂಡ ನಿಮ್ಮ ವಾರ್ಡ್ನಲ್ಲೇ ಕೆಲಸ ಮಾಡ್ತಾರೆ ಆದರೆ ಇಬ್ಬರು ಎರಡು ಕ್ಷೇತ್ರಗಳ ಶಾಸಕರುಗಳಿರ್ತಕ್ಕಂತಹ ವಾಸ ಮಾಡ್ತಕ್ಕಂಥ ವಾರ್ಡ್ ಕೂಡ ಬಡಾವಣೆ ನಿಮಗೆ ಬರ್ತದೆ ಈ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಏನೆಲ್ಲ ಕೆಲಸವನ್ನು ಮಾಡಿದ್ರಿ ನಿಮ್ಗೆ ಎಷ್ಟು ಆತ್ಮತೃಪ್ತಿಯನ್ನು ತಂದಿದೆ ಇನ್ನೂ ಎಷ್ಟು ಕೆಲಸ ಆಗಬೇಕಿತ್ತು ಅಂತ ಅನಿಸುತ್ತೆ ಸರ್ ಸ್ಥಳೀಯ ಸಂಸ್ಥೆಯಲ್ಲಿ ಏನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ ಅನುದಾನಗಳನ್ನ ತರ್ತಕ್ಕಂಥದ್ದು ಮತ್ತು ಆ ಸ್ಥಳೀಯ ಸಂಸ್ಥೆಯ ಈಗ ನಗರ ಪಾಲಿಕೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಅಲ್ಲಿ ಬರ್ತಕ್ಕಂಥ ಮತದಾರರು ಮತ್ತು ಸಾರ್ವಜನಿಕರೊಡನೆ ನಾವೊಂದು ಹೋರಾಟನೆ ಮಾಡಬೇಕಾಗುತ್ತೆ ಯಾವುದೇ ರೀತಿ ಅಭಿವೃದ್ಧಿ ಮಾಡಬೇಕಾದ್ರೆ ಆಗಲಿ ಅನುದಾನ ತರದೇ ಆಗಲಿ ನನ್ನ ವಾರ್ಡು ಮೈಸೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಸುಬ್ರಾಯನ ಕೆರೆ ವಾರ್ಡ್ ಆಗಿದ್ದು ವಾರ್ಡ್ ನಂಬರ್ ಮೂವತ್ತಾರು ಭಾಳ ಇತಿಹಾಸ ಇರತಕ್ಕಂಥ ವಾರ್ಡು ಭಾಳಷ್ಟು ಅರಮನೆ ಕಟ್ಟಂಥ ಸಂದರ್ಭದಲ್ಲಿದ್ದಂಥ ಅದಕ್ಕೂ ಮುಂಚೆ ಇರ್ತದ ಇರತಕ್ಕಂತಹ ಪರ್ಕಲ್ ಮಠ ಇರ್ಬೋದು ಭೈರವಿ ಮಠ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು ಭಾಳಷ್ಟು ಮಂದಿರಗಳು ಈಗ ಮಸ್ಜಿದ್ ಇರ್ಬೋದು ಭಾಳಷ್ಟು ಇತಿಹಾಸ ಇರ್ತಕ್ಕಂಥ ಹಾಂ ಹೌದು ಮತ್ತು ಅಲ್ಲಿ ಈ ಐದು ವರ್ಷದ ಹಿಂದೆ ಒಂದು ಇಪ್ಪತ್ತೈದು ಭಾಗ ಅಭಿವೃದ್ಧಿ ಹೊಂದಂತಹ ವಾತಾವರಣ ಅಲ್ಲಿತ್ತು ಇನ್ನೂ ಎಪ್ಪತ್ತೈದು ಭಾಗ ಅಭಿವೃದ್ಧಿ ಅಂತಕ್ಕಂಥದ್ದು ಅಲ್ಲಿ ನನ್ನ ಕಣ್ಣಿಗೆ ಬಿದ್ದಂಥ ವಾತಾವರಣ ಅದು ನಾನು ಚುನಾವಣೆಗೆ ಅದು ಸ್ಪರ್ಧೆ ಬಹುಶಃ ಪ್ರಿಯಾಪಟ್ಟಣ ತಾಲೂಕಿನಲ್ಲಿ ನಾನು ಅತಿ ಹೆಚ್ಚಿನ ಅಲ್ಲಿ ಸಂಘಟನೆಯಲ್ಲಿ ಇದ್ದಿದ್ದು ಯುವ ಕಾಂಗ್ರೆಸ್ ವಿದ್ಯಾರ್ಥಿ ಕಾಂಗ್ರೆಸ್ ಹೆಚ್ಚಿನ ರೀತಿ ತೊಡಗಿಸ್ಕೊಂಡಿದ್ದರಿಂದ ನನಗೆ ಅಲ್ಲಿ ಆ ಸಂದರ್ಭದಲ್ಲಿ ವಾಸು ಸಾಹೇಬ್ರವರು ಶಾಸಕರಾಗಿರಲಿಲ್ಲ ಅವರು ಮತ್ತು ನಮ್ಮ ರಿಜ್ವಾನ್ ವರ್ಷದವರು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ವಿಶ್ವನಾಥ್ ಸಾಹೇಬ್ರಾಗ ನಮಗೆ ಸಂಸ್ಥೆದರಿದ್ದರು ನಮ್ಮ ಪಕ್ಷದಲ್ಲಿದ್ದರು ಅವರೆಲ್ಲ ಕೂಡ ನನ್ನ ಕರೆಸಿ ಈ ವಾರ್ಡ್ ನಂಬರ್ ಜನರಲ್ ಆಗಿರೋದ್ರಿಂದ ಬಿ ಸಿ ಬಿ ಇರೋದ್ರಿಂದ ನೀನು ಯಾಕೆ ನಿಲ್ಬಾರ್ದು ಅಂತ ಕೇಳಿ ವಾಸು ಸರ್ ಅವರು ಪ್ರಪ್ರಥಮವಾಗಿ ಅವರೇ ನನ್ನ ಹೇಳಿ ಅವಕಾಶ ಕೊಟ್ಟರು ಕೊಟ್ಟರು ಅವ್ರು ಕೊಟ್ಟಾದ ಮೇಲೆ ನಾನು ಚುನಾವಣೆಯನ್ನು ಕೂಡ ಸ್ಪರ್ಧೆ ಮಾಡಿದೆ ಒಳ್ಳೆ ಗೆಲುವು ಒಳ್ಳೆ ಅಂತರದಿಂದ ಗೆಲುವನ್ನು ಕೂಡ ನಾನು ಪಡೆದೆ ಅದಾದ ನಂತರ ನನಗೆಲ್ಲೋ ಒಂದು ಕಡೆ ಆತ್ಮವಿಶ್ವಾಸ ಇರಲಿಲ್ಲ ಏನು ಇಷ್ಟು ಈ ವಾರ್ಡು ನಗರ ಭಾಗದಲ್ಲಿ ಇರ್ತಕ್ಕಂಥ ವಾರ್ಡು ಇಷ್ಟು ಹಾಳಾಗಿದೆ ಇದನ್ನು ಯಾವ ರೀತಿ ನಾವು ಸರಿ ಮಾಡ್ಬೋದು ಆಗುತ್ತಾ ಅಷ್ಟು ಅನುದಾನ ತರ್ಬೋದು ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕೊರಗು ಕೂಡ ನನ್ನಲ್ಲಿತ್ತು ಆಗ ನಂತರ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರನೇ ಬಂತು ಕಾಂಗ್ರೆಸ್ ಪಕ್ಷ ಸರ್ಕಾರ ಆಗ ನಮ್ಮ ಮೈಸೂರು ಜಿಲ್ಲೆಯವರಾದಂತಹ ಮನೆಯ ಸಿದ್ದರಾಮಯ್ಯ ಸಾಹೇಬ್ರವರು ಆದರು ಮತ್ತು ಶಾಸಕರಾಗಿ ನನ್ನ ಗುರುಗಳು ಏನು ವಾಸು ಸಾಹೇಬ್ರ ಇದ್ದರು ಅವರು ಮತ್ತು ವಿಶ್ವನಾಥ್ ಸಾಹೇಬರು ಸಂಸದರಿದ್ದರು ಇವರೆಲ್ಲರೂ ಕೂಡ ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದರೆ ಅನುದಾನ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅನುದಾನಗಳನ್ನು ಖಂಡಿತ ಖಂಡಿತ ಯಾಕೆ ಅಂತೇಳಿದ್ರೆ ನಾನು ಈ ಏನೇ ಅಭಿವೃದ್ಧಿ ಇದ್ರು ಕೂಡ ಅದು ಸಂಪೂರ್ಣ ನನಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದು ಅಂದಿನ ಈ ಕಳೆದು ಬಾರಿದಂಥ ಶಾಸಕರಂತ ಅವರು ನಾನು ಯಾವುದೇ ಕಾಮಗಾರಿಗಳ ವಿಚಾರನ ಕರೆದ್ರು ಕೂಡ ಅವ್ರು ಕೂಡಲೇ ನನ್ನ ವಾರ್ಡ್ಗೆ ಬರ್ತಿದ್ರು ಯಾಕೆಂತ ಹೇಳಿದ್ರೆ ಮೊದಲನೇದಾಗಿ ಅವರು ಅವ್ರ ಶಾಸಕರಾದಾಗ ಶಾಂತಲಾ ಥಿಯೇಟರ್ ಹತ್ರ ಹೋಗ್ಬೇಕಾದ್ರೆ ಆ ಬ್ರಿಡ್ಜನ್ ವ್ಯವಸ್ಥೆ ನೋಡಿದ್ದಾನೆ ಇದು ಆರ್ಟಿಕಲ್ ಹದಿನೈದು ವರ್ಷದಿಂದ ಡೆಕನಲ್ಲಿ ಆರ್ಟಿಕಲ್ ಆಗಿತ್ತು ಅವಾಗ ಆಗಿದ್ದಂಥ ಶಾಸಕರ ಬಗ್ಗೆ ಆ ಆರ್ಟಿಕಲ್ ಟೀಕೆ ಮಾಡಿದ್ರು ಅವ್ರು ನನ್ಗೆ ಹೇಳುದ್ರು ಇದನ್ನ ನನ್ನ ಅವಧಿ ನಾನು ಟೀಕೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಇದು ಕೂಡ್ಲೆ ಬ್ರಿಡ್ಜ್ ಆಗ್ಬೇಕು ಆ ರೀತಿ ತುಂಬಾ ದೊಡ್ಡದ ಪ್ರಪಾತ ತರಗತಿ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ್ ರೀತಿಲಿ ಆಮೇಲೆ ಸಿಗ್ನಲ್ ಇರೋದ್ರಿಂದ ನಿಮ್ಮ ವಾರ್ಡ್ ನಲ್ಲಿ ನೀವು ಯಾವ್ದಾದ್ರು ಕಾಮಗಾರಿ ತಗೋಬೇಕು ಅಂದ್ರೆ ಅದು ತುಂಬಾ ದೊಡ್ಡ ಮಟ್ಟದ ಅಮೌಂಟ್ ತುಂಬಾ ದೊಡ್ಡ ಮಟ್ಟದ ಎಸ್ ಎಸ್ ನಿಮ್ಮ ಮಟ್ಟ ನಾ ಮಾತುಕತೆ ಮುಂದುವರಿಸ್ತೀನಿ ನೀವ್ ಕೂಡ ಅಲ್ಲೇ ಇದ್ರಿ ಇವ್ರ್ ವಾರ್ಡ್ ನಲ್ಲಿ ಇದ್ದೀರಾ ಏನ್ ಏನ್ ಹೇಳ್ತೀರಾ ನಗರ ಪಾಲಿಕೆ ಸದಸ್ಯರು ಅತಿ ಹೆಚ್ಚಿನ ಅನುದಾನವನ್ನ ನಾನು ತಂದಿದ್ದೀನಿ ಆಹ್ ಶ್ರಮ ಪಟ್ಟು ಒಂದು ವಾರ್ಡ್ ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡ್ಲಿಕ್ಕೆ ಕಾಯವಾಚ ಮನಸ್ಸ ನಾನು ಶ್ರಮವನ್ನು ಹಾಕಿದ್ದೀನಿ ಅಂತ ಹೇಳ್ತಾ ನೀವು ಕೂಡ ಅದೇ ಏನು ಪಾಲಿಕೆ ಸದಸ್ಯರಾಗಿ ಅವರ ಬಗ್ಗೆ ಸರ್ ಸದಸ್ಯರು ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಏನು ಅಂದ್ರೆ ಒಬ್ಬ ನಗರ ಪಾಲಿಕೆ ಸದಸ್ಯ ನೂರಕ್ಕೆ ನೂರು ಬಗ್ಗೆ ಯಾವುದೇ ಕೆಲಸ ಮಾಡಕ್ಕೆ ಸಾಧ್ಯನೇ ಇಲ್ಲ ಏನಾದ್ರೂ ಒಂದು ಸಮಸ್ಯೆ ಇನ್ನು ಮುಚ್ಚಿದ್ರೆ ಇನ್ನೊಂದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸಮಸ್ಯೆ ನಮ್ಮೇ ನಮ್ಮ ವಾರ್ಡಲ್ಲಿ ಮೊದಲನೇದಾಗಿ ವಿಜಿ ಡಿ ಸಮಸ್ಯೆ ಈಗ ಶಾಸಕರು ಅನುದಾನದಿಂದ ಕೆಲಸ ಮಾಡ್ತಿದ್ದಾರೆ ಆಮೇಲೆ ಪಾರ್ಕಿಂಗ್ ಸಮಸ್ಯೆ ಎರಡನೇದಾಗಿ ಆಮೇಲೆ ಈ ಫುಟ್ಪಾತ್ ಒತ್ತುವರೆಗಳು ಜಾಸ್ತಿ ಆಗಿದೆ ಈ ಮೂರು ಸರ್ ಮೇನ್ ನಮ್ಮದು ಕಮರ್ಷಿಯಲ್ ಕಮ್ ರೆಸಿಡೆನ್ಸಿಯಲ್ ಆಗಿರೋದ್ರಿಂದ ಈ ಮೂರು ತುಂಬಾ ಸಮಸ್ಯೆ ನಮಗೆ ಕಾಡ್ತಿದೆ ಈಗ ಹೋಟೆಲ್ ಅಲ್ಲಿ ಹೋಟೆಲಲ್ಲವರು ಇರ್ತಾರೆ ಅವರು ಯು ಜಿ ಡೈರೆಕ್ಟ್ ಆಗಿ ಬಿಟ್ಬಿಡ್ತಾರೆ ಅದರಿಂದ ಮನೆಯವರು ಸಫರ್ ಮಾಡ್ತಾರೆ ಅವರೇನು ಮುಗಿಸ್ಕೊಂಡು ಹೋರಾಟ ಮಾಡಿದ್ರ ಸ್ಥಳೀಯವಾಗಿ ಶಾಸಕರು ಇಲ್ಲ ಈಗ ಪಾಲಿಕೆ ಸದಸ್ಯರ ಗಮನಕ್ಕೆ ತರ್ತಕ್ಕಂತ ತಂದಿದ್ದೀವಿ ಪ್ರತಿಭಟನೆಗಳು ಹೋರಾಟಗಳು ಪತ್ರ ಬರೆಯೋದು ಈ ತರದ್ದು ಏನಾದ್ರು ಮಾಡಿದ್ರ ಅಂತ ಹೇಳಿ ಲೆಟರ್ ಕೊಟ್ಟಿದ್ದೀವಿ ಕೆಲಸ ಮಾಡ್ತಿದ್ದಾರೆ ನಾವು ಮಾಡ್ತಿಲ್ಲ ಅಂತ ಹೇಳ್ತಾರ ಬಟ್ ನಮಗೆ ನಮಗೆ ಇನ್ನು ಅನುದಾನ ಸಾಲಲ್ಲ ಸರ್ ಯು ಜಿ ಸಮಸ್ಯೆ ಅಂತ ತುಂಬಾ ಇದೆ ಆಮೇಲೆ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಆಗದೇ ಇರೋದ್ರಿಂದ ಎಲ್ಲಾ ಒತ್ತಡ ಸಯಾಜಿ ಅರಸು ರೋಡು ಶಿವರಾಮ್ ಪೇಟೆ ಈ ಭಾಗದಲ್ಲಿ ಅವ್ರೇನ್ ಮಾಡ್ತಾರೆ ರೆಸಿಡೆನ್ಶಿಯಲ್ ಗಳ ಮನೆ ಮುಂದೆನೆ ಗಾಡಿ ಇದೊಂದು ತುಂಬಾ ಸಮಸ್ಯೆ ಇದೆ ಸಮಸ್ಯೆ ಸರ್ ಏನು ಹೇಳ್ತೀರಾ ಈಗ ಪಕ್ಷದ ಮುಖ್ಯಮಂತ್ರಿಗಳಿದ್ದಾರೆ ಪ್ರಶಾಂತ್ ಪಾಲುದಾರರಾಗಿದ್ದಾರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಸರ್ಕಾರ ರಚನೆ ಮಾಡಿದ್ರ ಏನು ಸಮಸ್ಯೆ ಕಾಣ್ತಿದೆ ಅಲ್ಲಿ ನೀವು ಕಂಡಂಗೆ ಎಷ್ಟು ಅಭಿವೃದ್ಧಿ ಆಗಿದೆ ಒಬ್ಬ ಪಾಲಿಕೆ ಸದಸ್ಯನಾಗಿ ಇನ್ನೆಷ್ಟು ಕೆಲಸವನ್ನ ಮಾಡಬೇಕಿತ್ತು ಸರ್ಕಾರ ಬರಕ್ಕಿಂತ ಮುಂಚೆನೇ ಪಾಲಿಕೆ ಸದಸ್ಯ ಇದ್ದಾರೆ ಈಗ ಸರ್ಕಾರ ಈಗ ಬಂದಿದೆ ಎರಡು ಮೂರು ತಿಂಗಳಿಂದ ಬಂದಿರೋದ್ರಿಂದ ಸರ್ಕಾರ ಅದಕ್ಕಿಂತ ಮುಂಚೆಯಿಂದ ಪಾಲಿಕೆ ಸದಸ್ಯರು ಅಲ್ಲಿ ಆಗ್ಲಿ ಅಧಿಕಾರ ಚುಕ್ಕು ನೀಡಿ ಸಮಸ್ಯೆ ಅಭಿವೃದ್ಧಿ ಅನ್ನೋದಕ್ಕಿಂತ ಅತಂತ್ರವಾಗಿ ವಾರ್ಡು ಅಭಿವೃದ್ಧಿನೂ ಆಗಿಲ್ಲ ಈ ಕಡೆ ಅಭಿವೃದ್ಧಿನೂ ಆಗಿಲ್ಲ ಅತಂತ್ರ ಒಂದು ಸ್ಥಿತಿಯಲ್ಲಿದೆ ಈಗ ಒಂದು ಸುಬ್ರಹಣ್ಣ ಕೆರೆ ಪಾರ್ಕ್ ಇರಬಹುದು ಮೇನ್ ಆಗಿ ಆ ಸುಬ್ರಹ್ಯನ್ ಕೆರೆ ಪಾರ್ಕ್ ನ ಒಂದು ನಾನು ನೋಡಿದಂಗೆ ಒಂದು ಎರಡು ವರ್ಷದಿಂದ ಆ ಕೆಲಸ ಪ್ರೊಸೆಸ್ ಅಲ್ಲಿ ನಡೀತಾನೆ ಇದೆ ಏನ್ ಕುಂಠಿತವಾಗಿ ಏನ್ ಕೆಲಸ ನಡೀತಾ ಇದೆ ಗೊತ್ತಾಗ್ತಿಲ್ಲ ಅದ್ರ ಪಕ್ಕದಲ್ಲೇ ಅದು ಹೋಗ್ತದೆ ಕುರುಬಗೇರಿಗೆ ರಸ್ತೆ ಏನು ಮಠ ರೋಡ್ಗೆ ಸೇರ್ಕೋಸ್ವಾಮಿ ಮಠದ್ರು ಈ ಹಿಂಬಾಗದ ರೋಡು ಕೆರೆ ಕುರುಬಗೇರಿ ರೋಡ್ ಆ ರೋಡು ಇನ್ನು ಯಾವುದೇ ತರದ ಯು ಜಿ ಡಿ ವರ್ಕ್ ಆಗಿಲ್ಲ ಮತ್ತೆ ಯು ಜಿ ಡಿ ಅನ್ನೋದಕ್ಕಿಂತ ರಸ್ತೆ ಅದೇನು ಎಷ್ಟು ಸತಿ ಆಗಿತ್ತಿದಾರೋ ಅದಂತೂ ಎಂತುಕೋಸ್ಕರ ಆಗಿದ್ದಾರ ಆಗಿತ್ತಾರೆ ಅಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಪಾಲಿಕೆ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ನಿಮ್ಮ ವಾರ್ಡಿನ ಪರಿಸ್ಥಿತಿ ಹೇಗಿತ್ತು ಇವಾಗ ಎರಡು ಸಾವಿರದ ಹದಿನೆಂಟರ ಚುನಾವಣೆಗೆ ಹೋಗ್ತಾ ಇದ್ದೀವಿ ಇವತ್ತು ಪರಿಸ್ಥಿತಿ ಅಂದು ಅಂದೂ ರಸ್ತೆ ಆಗಿರಲಿಲ್ಲ ಸರ್ ಅವತ್ತಿನೇನೋ ಅಭಿವೃದ್ಧಿಯಾಗಿ ರಸ್ತೆಗಳೆಲ್ಲ ಆಗಿತ್ತು ಬಟ್ ಇವತ್ತಿನ ದಿನ ಏನು ಅಂತ ಅಂದರೆ ಅದಕ್ಕಿಂತ ಒಂದು ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಅಭಿವೃದ್ಧಿ ಆಗಿದೆ ವಾರ್ಡ್ ಒಳಗಡೆ ಅಂಥದ್ದು ಏನು ಕಳಪೆಯಾಗಿ ಆಗಿ ಕಾಮಗಾರಿಗಳು ಏನು ಹಿಡಿದಿಲ್ಲ ಅಭಿವೃದ್ಧಿ ಆಗಿವೆ ಕಾರ್ಪ ಕಾರ್ಪ ಅನುದಾನದಿಂದ ತಂದೆ ಶಾಸಕರು ಇದ್ದರು ಶಾಸಕರು ಅನುದಾನ ತಂದರು ಸಿ ಎಮ್ ಇದ್ದರು ಅವ್ರದೇ ಗೋರ್ನಮೆಂಟ್ ಇತ್ತು ಆ ಇದರಲ್ಲಿ ಅನುದಾನ ತಂದೆ ಏನಾಗಬೇಕಾಗಿತ್ತು ವಾರ್ಡ್ ಒಳಗಡೆ ಪೂರ್ಣ ಪ್ರಮಾಣದಲ್ಲಿ ಆಗದೆ ಅದನ್ನು ಅಲ್ಪ ಪ್ರಮಾಣದಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳಾಗಿವೆ ಇಲ್ಲ ಅಂತ ಹೇಳ್ತೀವಿ ಏನು ಹೇಳ್ತೀರಿ ಪ್ರಶಾಂತ್ ಗೌಡ್ರಿ ಒಪ್ಕೊಳ್ತಾ ಇದ್ರೆ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಾ ಇದ್ರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರವರ ಭಾವನೆ ಅವ್ರು ಹೇಳ್ತಕ್ಕಂಥ ವಿಚಾರ ಈಗ ನಾನು ನನ್ನ ಸಮರ್ಥಿಸ್ಕೊಳ್ತಕ್ಕಂಥ ನನ್ನ ಕರ್ತವ್ಯ ಈಗ ಸ್ನೇಹಿತ ಪ್ರಮೋದ್ ಗೌಡ ಬಿ ಜೆ ಪಿಲಿ ಅವರು ಅವ್ರನ್ನ ಪಕ್ಷನ ಸಮರ್ಥಕೊಳ್ತಕ್ಕಂಥ ಮಾತಾಡೋಂಥ ವ್ಯವಸ್ಥೆ ಮತ್ತೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರು ಪ್ರಮೋದ್ ಗೌಡ ಅವ್ರು ಹೇಳಿದ್ರು ಹೇಳಿದ್ರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಸಮಸ್ಯೆ ಇದೆ ಅಂತೇಳಿ ಅದು ಒಪ್ಕೊಂತೀನಿ ಆ ಪಾರ್ಕಿಂಗ್ ವ್ಯವಸ್ಥೆ ಈ ಐದು ವರ್ಷದ ಅವಧಿಲಿ ಒಂದು ಎಪ್ಪತ್ತು ಭಾಗ ಅದು ತಗ್ಗಿದೆ ಅದು ಏನಂತ ಹೇಳಿದ್ರೆ ಆ ವ್ಯವಸ್ಥೆ ಪಾರ್ಕಿಂಗ್ ಏನಿತ್ತು ಎಲ್ಲ ರಸ್ತೆಗಳನ್ನು ಕೂಡ ಒತ್ತುವರಿ ಮಾಡಿರ್ತಕ್ಕಂಥ ಎಲ್ಲವನ್ನೂ ಕೂಡ ನಾನು ವಾರ್ಡಲ್ಲಿ ಶೇಕಡ ತೊಂಬತ್ತು ಭಾಗ ಅದು ಯಾವ ನನ್ನ ಸಂಬಂಧಿಕ ಇರ್ಬೋದು ನನ್ನ ಆತ್ಮೀಯ ಸ್ನೇಹಿತರು ಇರ್ಬೋದು ಅಥವಾ ಯಾರೇ ಇರ್ಬೋದು ಯಾವುದೇ ಪಕ್ಷ ಜಾತಿ ಭೇದ ಭಾವ ಮಾಡೋದು ಎಲ್ಲವನ್ನೂ ಕೂಡ ಒತ್ತುವರಿ ಏನು ಮಾಡ್ಕೊಂಡಿದ್ರು ಅವಾಗ ನಮ್ಮಲ್ಲಿ ಕಾಂಕ್ರೀಟ್ ಡ್ರೈನ್ ಇರಲಿಲ್ಲ ಇವತ್ತು ನನ್ನ ವಾರ್ಡಲ್ಲಿ ಶೇಕಡ ತೊಂಬತ್ತು ಭಾಗ ಎಮ್ಮೆ ಅಂದ್ರೆ ಕಾಂಕ್ರೀಟ್ ಡ್ರೈನ್ ಮಾಡಿಸಿದೀನಿ ಮಳೆ ನೀರು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿ ರಮೇಶ್ವರ ಮನೆ ಪಕ್ಕವನ್ನು ಡ್ರೈನ್ ಮಾಡಿಸ್ತೀನಿ ನಾವು ಕೂಡ ನೋಡಿದ್ವಿ ತುಂಬಾ ದೊಡ್ಡ ಮೋರಿ ಇತ್ತು ಅದನ್ನು ಕ್ಲೋಸ್ ಮಾಡಿದ್ರಿಂದ ನೀರು ಕೂಡ ಹೊರಗಡೆ ಬರಲ್ಲ ಸ್ಮೆಲ್ಲು ಬರಲ್ಲ ಮೇಲ್ಗಡೆ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಒಂದು ಮಲ್ಟಿಪಲ್ ಯೂಸ್ ಆಗ್ತಿದೆ ಅಂತ ಹೇಳಿದ್ ಹೌದು ಆಮೇಲೆ ಜೊತೆಲಿ ಇನ್ನೊಂದು ಏನು ಹೇಳಿದ್ರೆ ಈಗ ದಟ್ಟವಾಗಿರ್ತಕ್ಕಂಥ ಪ್ರದೇಶ ಅದು ಪಾರ್ಕಿಂಗ್ ದಿನನಿತ್ಯ ವೆಹಿಕಲ್ಗಳು ಜಾಸ್ತಿ ಆಗ್ತಾ ಇರತ್ತೆ ಈಗ ದೇವರಾಜ ಅರಸು ರಸ್ತೆಯಲ್ಲಿ ಆ ರಸ್ತೆನ ಮಾಡ್ತಕ್ಕಂಥ ಇರ್ಬೋದು ಮತ್ತು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಮತ್ತು ಸುತ್ತ ಈ ಅಕ್ಕಪಕ್ಕ ಏನು ಬಿಡಾ ಕೃಷ್ಣಪ್ಪ ರಸ್ತೆ ಇರ್ಬೋದು ಅಥವಾ ಬರ್ತಕ್ಕಂಥ ರಾಜ್ಕುಮಾಲ್ ಥಿಯೇಟರ್ ರಸ್ತೆ ಇರ್ಬೋದು ಅಡ್ಡ ರಸ್ತೆಗಳು ಎಲ್ಲವನ್ನು ಕೂಡ ದೊಡ್ಡದು ಮಾಡಿದೀವಿ ದೊಡ್ಡದು ಮಾಡಿ ಮಳೆ ನೀರು ಹೋಗ್ಲಾ ಚರಂಡಿ ವ್ಯವಸ್ಥೆ ಮತ್ತೆ ಕಾರ್ಗಳು ನಿಲ್ತಕ್ಕಂಥದ್ದು ಈ ವಿಚಾರಕ್ಕೆ ನಾನು ಪ್ರಶ್ನೆ ಮಾಡ್ತೀನಿ ಯಾಕಂದರೆ ನೀವು ಕೂಡ ತ್ರಿಪುರ ಬರಿವಿ ಮಠದ ವಿಚಾರಕ್ಕೆ ಬಂದಂಗೆ ಮೇಲೆ ಥ್ರೆಟ್ ಕೂಡ ಆಗಿತ್ತು ಜೇವರಾಜ ಠಾಣೆಯಲ್ಲಿ ಪ್ರಕರಣ ಆಗಿತ್ತು ಎಲ್ಲ ಒಂದು ಕಡೆ ಈ ರೀತಿ ಪಾರ್ಕಿಂಗ್ ಮಾಫಿಯಾ ಇದೆ ಒಂದು ಕಡೆ ಸಾಕಷ್ಟು ಉದ್ಯಮಿಗಳಿದ್ದಾರೆ ಸಾಕಷ್ಟು ಬಿಸ್ನೆಸ್ ಏರಿಯಾ ಇದೆ ಈ ರೀತಿ ನೇರವಾಗಿ ನೀವು ಕೆಲಸ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಏನಾದರೂ ಥ್ರೆಟ್ ಇತ್ತಾ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ರಿ ನಿಮ್ಮ ಮನೆಯವರು ಕೂಡ ಹೇಳಿದರು ಯಾಕೆ ಬೇಕಿತ್ತು ರಾಜಕಾರಣ ಅಂತೇಳಿ ಅವ್ರು ಹೇಳ್ತಿದ್ರೆ ಅರವತ್ತು ಪರ್ಸೆಂಟ್ ಆಗಿದೆ ಅಂತೇಳಿ ಇಲ್ಲಿ ಒಬ್ಬ ನಗರ ಪಾಲಿಕೆ ಸದಸ್ಯ ಆದ ತಕ್ಷಣ ಇಡೀ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಅಂತ ನಿಮ್ಗೆ ಅನಿಸುತ್ತಾ ಅಂತೇಳಿ ಸರ್ ಏನಂತ ಹೇಳಿದ್ರೆ ಈ ಸ್ಥಳೀಯ ಸಂಸ್ಥೆಯಲ್ಲಿ ಆ ವ್ಯವಸ್ಥೆನೇ ಆ ರೀತಿ ಇದೆ ಯಾಕೆ ಅಂತೇಳಿದ್ರೆ ಅಲ್ಲಿ ಈಗ ನಮ್ಮದು ಎಕ್ಸ್ಟೆನ್ಷನ್ ಏರಿಯಾ ಅಲ್ಲ ಕಮರ್ಷಿಯಲ್ ಏರಿಯಾ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಒಂದು ದಿನಕ್ಕೆ ಐನೂರು ವೆಹಿಕಲ್ ತಿರುಗಾಡಿದ್ರೆ ಇಲ್ಲಿ ಅದರದು ಟ್ವೆಂಟಿ ಟೈಮ್ಸ್ ಅದಕ್ಕೆ ಹತ್ತು ಸಾವಿರ ವೆಹಿಕಲ್ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಮತ್ತು ಅಲ್ಲಿ ಹೆವಿ ಲೋಡ್ ವೆಹಿಕಲ್ಸ್ಗಳು ಮತ್ತು ಅಲ್ಲಿ ವಾತಾವರಣನೂ ಕೂಡ ನಾವು ಎಷ್ಟೇ ನಾವು ಅಭಿವೃದ್ಧಿ ಪಡಿಸಿದ್ರು ಆ ಅಭಿವೃದ್ಧಿನ ಭಾಳಷ್ಟು ವರ್ಷ ನಾವು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಆದರೂ ಕೂಡ ಎಲ್ಲೋ ಒಂದು ಕಡೆ ನಾನು ನೇರವಾಗಿ ಹೇಳ್ಬಲ್ಲೆ ನನ್ನ ವಾರ್ಡಲ್ಲಿ ಈ ಹಿಂದೆ ಕಾಣದಿರೋಂಥ ಅಭಿವೃದ್ಧಿ ಬಹುಶಃ ಇಪ್ಪತ್ತೈದು ವರ್ಷದಿಂದ ಆಗದೆ ಅಭಿವೃದ್ಧಿಗಳನ್ನ ಈಗ ನಮ್ಮಲ್ಲಿ ಬಂಡಿಕೇರಿ ರಸ್ತೆಗಳೆಲ್ಲ ಇಪ್ಪತ್ತೈದು ವರ್ಷ ಹಿಂದೆ ಆಗಿದೆ ರಸ್ತೆಗಳು ಅದನ್ನೆಲ್ಲ ಅಭಿವೃದ್ಧಿ ಪಡಿಸಿದ್ದೀನಿ ಪಾರ್ಕಿಂಗ್ಗೋಸ್ಕರ ರಾಘವೇಂದ್ರ ಮಠದ ರಸ್ತೆ ಇರ್ತಾರೆ ಫುಟ್ಪಾತ್ ಏನಾಗಿತ್ತು ಅಂದರೆ ಮಹಾರಾಜರು ಕಾಲದಲ್ಲಿ ನಮ್ಮ ಫುಟ್ಪಾತನ್ನು ಅತ್ತಡಿ ಹನ್ನೆರಡು ಅಡಿ ಕೆಲವು ಕಡೆ ಇತ್ತು ಅದೇನಾಗ್ತದೆ ಫುಟ್ಪಾತು ಕೂಡ ಜನಗಳ್ಗೆ ವಾಕಿಂಗ್ ಯೂಸ್ ಆಗ್ತಿಲ್ಲ ಹಸು ಕಟ್ತಿದ್ರು ಅದರಿಂದ ಫುಟ್ಪಾತನ್ನು ಚಿಕ್ಕದು ಮಾಡಿ ವೆಹಿಕಲ್ಗಳು ಪಾರ್ಕ್ ಮಾಡಲಿಕ್ಕೆ ಭಾಳಷ್ಟು ನೀಟಾಗಿ ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಮತ್ತೆ ಈಗ ಸ್ನೇಹಿತರು ಜೆ ಡಿ ಎಸ್ ಮುಖಂಡರು ಹೇಳಿದ್ರು ಅಭಿವೃದ್ಧಿ ಹಿಂದೆ ಚೆನ್ನಾಗಿತ್ತು ಅಂತ ಹೇಳಿದನು ಹಿಂದೆ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಗೊತ್ತು ಚಪ್ಪಡಿ ಕಲ್ಲು ಮತ್ತೆ ಕೆಲವು ಗಲ್ಲಿಗಳಲ್ಲಿ ಏನು ಕಮರ್ಷಿಯಲ್ ತುಂಬ ಕಮರ್ಷಿಯಲು ಸಂತೆಪೇಟೆ ಶಿವರಾಂಪೇಟೆ ರಸ್ತೆಗಳು ಅಲ್ಲಿ ಕಾಂಕ್ರೀಟು ಆಗಿರಲಿಲ್ಲ ಚಪ್ಪಡಿ ಕಲ್ಲು ಇರಲಿಲ್ಲ ಧೂಳಲ್ಲಿ ನಮ್ಮ ಜನಗಳು ಇದ್ಕೊಡ್ತಿದ್ರು ಅದಕ್ಕೆ ಎಲ್ಲ ಕಾಂಕ್ರೀಟ್ ರಸ್ತೆ ಆಗಿದೆ ಮತ್ತೆ ಎಲ್ಲ ರಸ್ತೆಗಳು ಭಾಳ ಚೆನ್ನಾಗಿದೆ ಮತ್ತು ಇನ್ನೊಂದು ಏನು ಕುರುಬಗೆರಿಗೆ ಸೇರಿದಂಗೆ ದಿವಾನ್ಸ್ ರಸ್ತೆ ಹೇಳಿದ್ರು ಯು ಜಿ ಡಿ ವಿಚಾರ ಬಂದಾಗ ಭವಿಷ್ಯ ಮಹಾರಾಜರ ಆಗಿದ್ದು ಒಂದು ನಾನು ನೇರವಾಗಿ ನಾನು ಇದನ್ನ ಅರವತ್ತೈದು ವಾರ್ಡಲ್ಲೂ ಕೂಡ ನಾನು ಒಂದು ಸವಾಲಂತಾನೆ ಆಗಬಲ್ಲೆ ನಾನು ನಾನು ಒಬ್ಬ ಸೇರಿ ಇನ್ನು ಅರವತ್ನಾಲ್ಕು ವಾರ್ಡ್ಗೆ ನಾನು ಸವಾಲನ್ನೇ ಆಗಬಲ್ಲೆ ಅತಿ ಹೆಚ್ಚಿನ ಯು ಜಿ ಡಿ ವರ್ಕನ್ನ ಅತಿ ಹೆಚ್ಚು ಅನುದಾನನ ಯು ಜಿ ಡಿ ವರ್ಕ್ನ ತಂದಿರೋದು ನನ್ನ ಈ ಐದು ವರ್ಷದ ಅವಧಿಯಲ್ಲಿ ಶೇಕಡ ಎಂಬತ್ತು ಭಾಗ ಇಡೀ ವಾರ್ಡ್ಲಿರ್ತಕ್ಕಂಥ ಯು ಜಿ ಡಿ ಸಂಪೂರ್ಣ ಬದಲಾಯಿಸಿದ್ದೀನಿ ಸಂಪೂರ್ಣ ಯು ಜಿ ಡಿ ಬದಲಾಯಿಸಿದ್ದೀನಿ ಮತ್ತು ಕುರುಬ್ಗೇರಿಗೆ ಒಂದು ಕಂಡು ದಿವಾನ್ಸ್ ರಸ್ತೆ ಏನಾಗಿದೆ ಅಂತಂದ್ರೆ ಶಾಸಕರು ಇಪ್ಪತ್ತೈದು ಲಕ್ಷ ಅನುದಾನ ಕೊಟ್ಟಿದ್ರು ಆ ಡಿ ಲೈನ್ ಮಾಡಬೇಕು ಅಂತೇಳಿ ಅಲಸು ಕಟ್ಟೋದ್ರಿಂದ ತೊಂದರೆ ಆಗುತ್ತೆ ಅಂತೇಳಿ ಆ ಯು ಜಿ ಲೈನ್ ಮಾಡಿ ವ್ಯಕ್ತಪಡಿಸ್ತಾರೆ ಅನ್ನೋ ಒಂದು ಮಾತಿದೆ ಯಾಕಂದ್ರೆ ನಾವು ಹೈನಿಗಾರಿಕೆ ಎಲ್ಲಿ ಮಾಡೋಣ ಅಲ್ಲಿ ಏನಾಗಿದೆ ಎರಡು ಮೂರು ರಸ್ತೆಗಳಲ್ಲಿ ರಸ್ತೆಗಳೇ ದನದ ಕೊಡುಗೆಗಳಾಗಿದೆ ನಾವು ಕೂಡ ಬಂದು ನೋಡಿದಿವಿ ಅಲ್ಲಿ ನಿಮ್ಗೆ ಏನಾಗಿದೆ ನಿಮಗೆ ಧರ್ಮಸಂಕಟ ಒಂದು ಕಡೆ ಅವ್ರಿಗೆ ಒಪ್ಸೋಕ್ಕೂ ಆಗ್ತಾಯಿಲ್ಲ ಇಲ್ಲ ಮತ್ತೊಂದು ಕಡೆ ಅದನ್ನ ಕ್ಲಿಯರ್ ಮಾಡಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಯಾಕಂದ್ರೆ ಹೋದಂಥ ಸಂದರ್ಭದಲ್ಲಿ ಜನ ಕೂಡ ಸಾಕಷ್ಟು ಮುಗಿ ಬೀಳ್ತಾರೆ ಐನುಗಾರಿಕೆಯನ್ನು ನಾವು ಅವತ್ತಿನಿಂದ ತಲ ತಲಾಂತರಿಂದ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಏಕೈಕಿ ಬೇರೆ ಕಡೆ ಹಾಕಿದ್ರೆ ನಮಗೆ ಬೇರೆ ಪರಿಯ ಆಗಿ ಉದ್ಯೋಗ ಕೊಡಿ ಅಂತೇಳಿ ಡಿಮ್ಯಾಂಡ್ ಮಾಡ್ತಾರೆ ಸರ್ ಹೈನುಗಾರಿಕೆ ಇರತಕ್ಕಂಥದ್ದು ಅವರು ಬಹಳಷ್ಟು ನೂರಾರು ವರ್ಷದಿಂದ ಅವ್ರ ಕಾಲದಿಂದ ಮಾಡ್ಕೊಂಡಿರೋರು ಅವ್ರನ್ನ ನಾವು ಅದನ್ನ ಬುಡಿ ಅಂತಲೂ ಹೇಳೋಕಲ್ಲ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಈ ಐದು ಹಿಂದೆ ಬಹುಶಃ ಈಗ ಮೂರು ವರ್ಷದಿಂದ ಅಂತೇಳಿ ನನ್ನ ಅವಧಿ ಎರಡು ವರ್ಷನೂ ಕೂಡ ಅವರ ಸಗಣಿಯನ್ನು ತಂದು ರಸ್ತೆಗೆ ಸುರಿತಾ ಇದ್ರು ನಾನು ಹೆಲ್ತ್ ಕಮಿಟಿಲಿ ಮೆಂಬರ್ ಇದ್ದಂಥ ಸಂದರ್ಭದಲ್ಲಿ ನಾನು ಹೋರಾಟವನ್ನು ಮಾಡಿದ್ದೇನೆ ನಾನು ನನ್ನ ವಾರ್ಡ್ನಲ್ಲಿ ಸಪ್ರೇಟ್ ವೆಹಿಕಲ್ ಕಾರ್ಪೊರೇಷನ್ ದ ವೆಹಿಕಲ್ ಬಂದು ಸಗಣಿಯನ್ನ ತಗೊಂಡೋಗ ವ್ಯವಸ್ಥೆನ ಇಡೀ ಮಾಡಿದ್ದೀವಿ ಅಂದರೆ ಅಂದ್ರೆ ಪ್ರಪ್ರಥಮವಾಗಿ ಅದು ವಾರ್ಡ್ ನಂಬರ್ ಮೂವತ್ತಾರಲ್ಲಿ ಮತ್ತೆ ಮುನ್ನೂರು ಡ್ರಮ್ಮನ್ನ ಉಚಿತವಾಗಿ ಯಾರೋ ಸ್ನೇಹಿತರುಗಳು ಉದ್ಯಮಿಗಳು ಸರ್ ನೀವೊಂದ್ ಐವತ್ತು ಡ್ರಮ್ ಕೊಡಿ ನೀವೊಂದು ಐವತ್ತು ಡ್ರಮ್ ಕೊಡಿ ಅಂತೇಳಿ ಮುನ್ನೂರು ಡ್ರಮ್ಮನ್ನ ಯಾರು ಹೈನುಗಾರಿಕೆ ಮಾಡ್ತಾರೆ ಅವ್ರಿಗೆಲ್ಲ ಕೊಟ್ಟಿದ್ವಿ ತೊಂಬತ್ತು ಭಾಗ ತಪ್ಪೆ ಆಗ್ತಕ್ಕಂಥದ್ದು ವ್ಯವಸ್ಥೆ ಈಗಿಲ್ಲ ಕಾರ್ಪೊರೇಷನ್ ಇಂದ ಬರ್ತಾರೆ ಆದ್ರೆ ಆದರೆ ದಿವಾನ್ಸರ್ ಏನಾಗಿದೆ ಅಂತ ಹೇಳಿದ್ರೆ ನೀತಿ ಸಂಹಿತೆ ಚುನಾವಣೆ ಈ ಎಮ್ ಎಲ್ ಎಲೆಕ್ಷನು ಎಮ್ ಎಲ್ ಸಿ ಎಲೆಕ್ಷನ್ ಇದೆಲ್ಲ ಬಂದಿದ್ರಿಂದ ಎರಡು ಸಾವಿರದ ಹದಿನೈದು ಹದಿನಾರರ ಸಾಲಿನ ಅನುದಾನದಲ್ಲಿ ಶಾಸಕರಾದಂಥ ಅಂದಿನ ಶಾಸಕರು ವಾಸು ಸರ್ ಅವರು ಇಪ್ಪತ್ತೈದು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಅದು ಟೆಂಡ್ರು ಕೂಡ ಆಗಿದೆ ಈ ನೀತಿ ಸಮಿತಿ ಅದರಿಂದ ತಡೆ ಇತ್ತು ಈಗ ಜಿಲ್ಲಾಧಿಕಾರಿಗಳದು ಅದನ್ನ ಅನುಮೋದನೆ ಕೊಟ್ಟು ಯಾಕಂದ್ರೆ ನೀವು ಕೂಡ ಹೇಳ್ತಾ ಇದ್ರು ಪ್ರಮೋದ್ ಗೌಡ್ರೆ ನಾವು ಪ್ರತಿ ಬಾರಿ ಪ್ರಶ್ನೆ ಮಾಡ್ತೀವಿ ನಗರ ಪಾಲಿಕೆ ಸದಸ್ಯರು ನಮಗೆ ನೇರವಾಗಿ ಸಿಕ್ಬಿಡ್ತಾರೆ ಆದ್ರೆ ನಮ್ದು ಕರ್ತವ್ಯ ಇದೆ ಅಲ್ಲಿ ಒಬ್ರು ಶಾಸಕರು ಇದ್ದಾರೆ ಒಬ್ಬ ಎಂ ಪಿಗೂ ಓಟ್ ಹಾಕ್ತೀವಿ ಯಾಕೆ ನಾವು ಸಂಸದರ ಶಾಸಕರುಗಳನ್ನ ಪ್ರಶ್ನೆ ಮಾಡಲ್ಲ ಯಾಕಂದ್ರೆ ಪಾಲಿಕೆ ಸದಸ್ಯರೇ ನಾವು ಟಾರ್ಗೆಟ್ ಮಾಡ್ತೀವಿ ಅವರಿಗೆ ಬರ್ತಕ್ಕಂಥದ್ದು ತುಂಬಾ ಕಡಿಮೆ ಅನ್ನೋದನ್ನು ಪಾಲಿಕೆ ಅನ್ನೋದೇನಿದೆ ಅದೊಂದು ಒಂದು ಮೇಂಟೆನೆನ್ಸ್ ಬಾಡಿ ಅದು ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ಸಮಸ್ಯೆಗಳು ಬರ್ತದೆ ಅದನ್ನ ಬಗೆಹರಿಸಬೇಕು ನಿಮ್ಮದೇ ಪಕ್ಷದವ್ರು ಸಂಸದರು ಕೂಡ ಇದ್ದಾರೆ ಎಷ್ಟು ದಾನವನ್ನು ಕೇಳಿದ್ರ ನೀವು ಕೊಟ್ಟಿದ್ರೆ ಸಮಸ್ಯೆಗಳ ಕುರಿತು ಪಟ್ಟಿ ಮಾಡಿ ಸಂಸದರು ಕೂಡ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡುವಂಥ ಸಂಸದರು ಸಿಕ್ಕಿದ್ದಾರೆ ಏನಾದರೂ ಮನವಿ ಮಾಡಿದ್ರ ನಿಮ್ಮ ವಾರ್ಡಿನ ಸಮಸ್ಯೆ ಬಗ್ಗೆ ಅಂತ ಹೇಳಿ ಇಲ್ಲ ಸರ್ ನಾನು ನಗರ ಪಾಲಿಕೆ ಅದನ್ನ ಹೇಳಿದ್ದು ನಗರ ಪಾಲಿಕೆ ಸದಸ್ಯರು ಎಲ್ಲರೂ ಮಾಡ್ಬೇಕು ಅಂತ ಆಗೋದಿಲ್ಲ ಯಾಕಂದ್ರೆ ಸಂಸ ಸಂಸದರು ಕೈ ಜೋಡಿಸ್ಬೇಕು ಜೊತೆಗೆ ಶಾಸಕರು ಕೈ ಜೋಡಿಸ್ಬೇಕು ಈ ಲ್ಯಾಂಡ್ ಸ್ಟೋನ್ ಕಟ್ಟಡ ನೋಡಿ ಅದು ಬಿದ್ದಿಸಿ ಸಾಯಿತು ಯಾಕಂದ್ರೆ ಇವ್ ಇವರು 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 ಹೇಳ್ಬೋದು ಅಷ್ಟೇ ಈಗ ಅನುದಾನ ಬಿಡೋ ರಿಲೀಸ್ ಮಾಡೋದಲ್ಲ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಮಾರ್ಕೆಟ್ ಪಟ್ಟಿ ಕೊಟ್ಟಿದ್ದೀರಾ ಸಂಸದರಿಗೆ ಒಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ನಾನು ವಾರ್ಡ್ನಲ್ಲಿ ಈ ತರ ಸಮಸ್ಯೆ ಇದೆ ಸಂಸದರಾಗಿ ನೀವು ಒಂದಷ್ಟು ಕೆಲಸ ಮಾಡಿಕೊಡಿ ಅಂತ ಹೇಳಿ ಎಷ್ಟು ಸಮಸ್ಯೆ ನಾನು ನಮ್ಮ ಶಾಸಕರು ಹೇಳಿದ್ದೀನಿ ಅವರು ಒಂದು ಶಾಸಕರು ಈಗ ಬಂದಿದ್ದಾರೆ ನಾನು ಕೇಳ್ತಿರೋದು ಎಂ ಪಿ ಅವ್ರಿಗೆ ಎಷ್ಟು ಪಟ್ಟಿ ಕೊಟ್ಟಿದ್ರೆ ಎಂ ಪಿ ಅವ್ರು ಇದ್ರೆ ಮತ್ತೆ ಚುನಾವಣೆ ಬರ್ತಾ ಇದೆ ಲೋಕಸಭಾ ಚುನಾವಣೆ ಒಬ್ಬ ಆ ವಾರ್ಡಿನ ಸಾಮಾನ್ಯ ಪ್ರಜೆಯಾಗಿ ಒಬ್ಬ ಬಿ ಜೆ ಪಿಯ ಕಾರ್ಯಕರ್ತನಾಗಿ ನಿಮ್ಮ ಪಕ್ಷದ ಸಂಸದರಿಗೆ ನೀವು ಇಟ್ಟಿರ್ತಕ್ಕಂಥ ಬೇಡಿಕೆ ಏನು ಅಂತೇಳಿ ವೀಕ್ಷಕರೇ ಬಗ್ಗೆ ಚರ್ಚೆನ ಮುಂದುವರಿಸ್ತೀನಿ ಯಾಕಂದರೆ ಈ ಒಂದು ವಾರ್ಡ್ ಏನಿದೆ ಸಾಕಷ್ಟು ತುಂಬ ಕಡುಬಡತನದಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಸಾಕಷ್ಟು ಜಾನವಂತರಿಂದ ಹಿಡಿದು ಶಾಸಕರು ಸಂಸದರುಗಳು ಜೊತೆಗೆ ಇಲ್ಲಿ ಪ್ರಮುಖವಾಗಿ ಉದ್ಯಮಗಳು ಕೂಡ ಇಲ್ಲಿ ವಾಸವನ್ನು ಮಾಡ್ತಾರೆ ಸಾಕಷ್ಟು ಸಮಸ್ಯೆಗಳಿದೆ ಸಾಕಷ್ಟು ಕಮರ್ಷಿಯಲ್ ಯಾರ್ಡ್ಗಳು ಕೂಡ ಇಲ್ಲಿಗೆ ಬರ್ತದೆ ಹಾಗಾದರೆ ಎಷ್ಟು ಅನುದಾನ ಬೇಕಾದ ಅಂತ ಹೇಳಿದ್ರೆ ಒಂದು ವಾರ್ಡ್ಗೆ ಇಪ್ಪತ್ತು ಕೋಟಿ ಅನುದಾನ ಖರ್ಚಾಗಿದೆ ಅಂತ ಹೇಳಿದ್ರೆ ಮೈಸೂರು ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ನಗರ ಪರಿಸ್ಥಿತಿ ಹೇಗಿ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ ಅದಕ್ಕಿಂತ ಮೊದಲು ಸಣ್ಣದೊಂದು ಬ್ರೇಕ್ ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ ನಾವಿವತ್ತು ಮೈಸೂರಿನ ಮೂವತ್ತ ಆರನೇ ವಾರ್ಡ್ ಬಗ್ಗೆ ಈಗ ಚರ್ಚೆಯನ್ನು ಮಾಡ್ತೇವೆ ಈಗಾಗಲೇ ಆ ಕ್ಷೇತ್ರಗಳು ಮತ್ತು ವಾರ್ಡ್ಗಳ ಸಂಖ್ಯೆ ಕೂಡ ಬದಲಾಗಿದೆ ಈಗ ಇದು ಸುಬ್ಬರಾಯನ ಕೆರೆ ಇಪ್ಪತ್ತ್ಮೂರನೇ ವಾರ್ಡ್ ಆಗಿ ಬದಲಾಗಿದೆ ಈ ಒಂದು ವಾರ್ಡ್ ಈಗ ಸಾಮಾನ್ಯ ವರ್ಗದ ಮಹಿಳೆಗೆ ಮೀಸಲಾಗಿರ್ತಕ್ಕಂಥದ್ದು ಈಗ ಮತ್ತೊಬ್ಬರು ಗೆಸ್ಟ್ನ ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ಬಿ ವಿ ಪ್ರಶಾಂತ್ ಅಂತೇಳಿ ಜೆ ಡಿ ಎಸ್ನಿಕೊಂಡರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಅನಿಸುತ್ತೆ ಸರ್ ನಿಮ್ಮ ಕಾರ್ಪೊರೇಟ್ರ್ ಬಗ್ಗೆ ನೀವು ಕೂಡ ಅಲ್ಲೇ ವಾಸ ಮಾಡ್ತಿದ್ದೀರಾ ಏನು ಅನಿಸುತ್ತೆ ತುಂಬ ಆಕ್ಟಿವ್ ಕಾರ್ಪೊರೇಟ್ರು ಅಂತ ಹೇಳ್ತಾರೆ ತುಂಬ ಕೆಲಸ ಆಗಿದೆ ಅಂತ ಅವ್ರು ಹೇಳ್ತಿದ್ರೆ ಹದಿನೈದರಿಂದ ಇಪ್ಪತ್ತು ಕೋಟಿ ಅನುದಾನವನ್ನು ತಂದಿದ್ದೀನಿ ಅಂತ ಹೇಳ್ತೀರ ಅದೆಷ್ಟು ಮಟ್ಟಿಗೆ ಸದ್ಬಳಕೆ ಆಗಿದೆ ಇನ್ನೂ ಏನೇನು ಆಗಬೇಕಾಗಿತ್ತು ಅಂತ ಹೇಳಿ ನಮ್ಮ ಸ್ನೇಹಿತರು ನಗರ ಪಾಲಿಕೆ ಸದಸ್ಯರು ಪ್ರಶಾಂತ್ ಅವರು ಅವರು ಆಯ್ಕೆ ಆಗೋಕ್ಕೂ ಮುಂಚೆ ಇದ್ದಿದ್ದು ಸೇಮ್ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು ನಮ್ಮ ವಾರ್ಡಲ್ಲಿ ಕಂಪಾರಿಟಿವ್ಲಿ ಅವ್ರಿಗೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಡೆವಲಪ್ ಮಾಡಿದರೆ ನೀವು ಸೆವೆಂಟಿ ಫೈವ್ ಪರ್ಸೆಂಟ್ ಕೊಡ್ತಾ ಇದ್ದೀರಾ ಅವರ ಅಭಿವೃದ್ಧಿ ಬಗ್ಗೆ ನಾನು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಅನುದಾನ ಎಲ್ಲ ತಂದು ಡೆವಲಪ್ ಮಾಡಿದ್ದಾರೆ ಅದರಲ್ಲಿ ನಾವು ಒಪ್ಕೋಬೇಕಾಗಿದೆ ಯಾಕಂದರೆ ಕಣ್ಮುಂದೆ ಕಾಣಿಸುತ್ತೆ ಡೆವಲಪ್ಮೆಂಟ್ಸ್ ಏನೇನು ಮಾಡಿದ್ದಾರೆ ಅನ್ನೋದು ಆದರೆ ಅವರು ಯಾಕೋ ವಾರ್ಡಲ್ಲಿ ಈ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಹಿಂದುಳಿದಿದ್ದಾರೆ ಅದಕ್ಕೆ ನಾನು ಮಾರ್ಸೆ ಕೊಡೋಲ್ಲ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಇದೇ ಹೈಗ್ರೀವಾ ಕಾಲೇಜ್ ಮುಂದೆ ಮುಂಚೆ ನಾವೆಲ್ಲ ಓಡಾಡಬೇಕಾದ್ರೆ ಅಲ್ಲಿ ಒಂದು ಇದನ್ನ ಇಟ್ಟಿದ್ರು ಏನೋ ಒಂದು ಬೊಟ್ಟಿ ಇಟ್ಟಿದ್ರು ಕಸದ್ದು ಇದು ಮಾಡೋದು ಅದು ಏನಕ್ಕೆ ತೆಗ್ಸಿದ್ರು ಏನಕ್ಕೆ ಮಾಡ್ಕೋನು ಗೊತ್ತಿಲ್ಲ ಈಗ ಏನಾಗಿದೆ ಅಂದರೆ ಜನ ಎಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಹೇಳಿ ಹೇಳಿ ಅವರು ಹೇಳಿದ್ದಾರೆ ಎಲ್ಲ ಹೇಳಿದ್ದಾರೆ ತಂದು ಹಾಕ್ತಾರೆ ಹಾಕಿದ ಅರ್ಧ ಗಂಟೆಗೆ ನೋಡ್ಬೇಕು ನೀವು ಅದೇನಾಗಿದೆ ರೋಡಲ್ಲೆಲ್ಲ ಹಾಕಿ ಸಿಕ್ಕಾಬಟ್ಟೆ ಸೊಳ್ಳೆ ಅವರು ಡೆವಲಪ್ಮೆಂಟ್ ಬಗ್ಗೆ ನಾನು ಮಾತಾಡಲ್ಲ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಅವರು ತುಂಬ ಹಿಂದೆ ಇದ್ದಾರೆ ಅದಂತೂ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ ಈವನ್ ಹರಸು ಅಷ್ಟೇ ನಮ್ಮ ಮೈಸೂರು ನಗರದ ಹಾರ್ಟ್ ಆಫ್ ದಿ ಸಿಟಿ ಹರಸು ರೋಡು ಹರಸು ರೋಡಲ್ಲಿ ಯಾವ ರೀತಿ ಸ್ವಚ್ಛತೆ ಏನೋ ಇವ್ರು ಹೇಳಿರ್ತಾರೋ ಅಥವಾ ಅವ್ರು ಫಾಲೋಪ್ ಮಾಡಿದಾರೋ ಗೊತ್ತು ಅಂತೂ ಗೊತ್ತಿಲ್ಲ ಮೇಸ್ತ್ರಿಗಳು ಫಾಲೋಪ್ ಮಾಡ್ತಿದಾರೋ ಗೊತ್ತಿಲ್ಲ ಅಲ್ಲೂ ಸ್ವಚ್ಛತೆ ಮಾತ್ರ ಕುಂಟದಾಗಿದೆ ಸ್ಟೌನ್ ಬಿಲ್ಡಿಂಗ್ ಹಿಂಬಾಲನೂ ಅಷ್ಟೇ ಜನಗಳು ಪಬ್ಲಿಕ್ ಓಡಾಡೋಕ್ಕಾಗಲ್ಲ ಅಲ್ಲೂ ಅಷ್ಟೇ ಆಮೇಲೆ ನಮ್ಮ ಈ ಇದಿದೆ ನೋಡಿ ಎಲ್ಲಿ ಕೆರೆ ಇದೆಯಲ್ಲ ಸುಬ್ರಹ್ಮಣ್ಯ ಕೆರೆ ಸುಬ್ರಹ್ಮಣ್ಯ ಕೆರೆಯಲ್ಲೂ ಅಷ್ಟೇ ಅದು ಏನಕ್ಕೆ ಅದನ್ನ ಇವರು ನಾವು ಮಾ ಮಾಡಿಲ್ಲ ಅನ್ನೋದು ಅರ್ಥ ಆಗಲಿಲ್ಲ ಬೇರೆದೆಲ್ಲ ಮಾಡಿದ್ದಾರೆ ಒಪ್ಕೊಳ್ಳಣ್ಣ ಇಲ್ಲ ಹೇಳಲ್ಲ ಆಮೇಲೆ ಒಂದು ಮರಿಮಲಪ್ಪ ಕಾಲೇಜು ರೋಡ್ ಬೆಂಡಿಂಗ್ ಇತ್ತು ಇವರು ಇದ್ರಲ್ಲಿ ಮಾಡ್ಬೋದಿತ್ತು ಯಾಕೋ ಅದನ್ನು ಮಾಡ್ಲಿಲ್ಲ ಪಕ್ಕದ ರೋಡ್ ಯಾಕೆ ಪಕ್ಕದ ರೋಡ್ ಎಲ್ಲಾ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಅದ್ಯಾಕೋ ಮೈನ್ ರೋಡ್ ನ ಅವ್ರು ಬಿಡ್ಬಿಟ್ರು ಏನಿಕ್ ಮಾಡ್ಲಿಲ್ಲ ಅಂತ ಗೊತ್ತಾಗ ಯಾಕ್ರೆ ಅಷ್ಟೊಂದ್ ಕೆಲಸ ಮಾಡಿದೀನಿ ಅಂತ ಹೇಳ್ತಿದಾರೆ ಒಂದಷ್ಟು ಸ್ವಚ್ಛತೆ ಬಗ್ಗೆ ಕೂಡ ಅವರು ಪಟ್ಟಿ ಮಾಡಿ ಹೇಳಿದ್ರು ಕಣ್ಣು ಕಂಡಿದ್ದು ಹೇಳ್ತಾ ಇದ್ದಾರೆ ಈಗ ಚುನಾವಣೆ ಹತ್ರ ಬರ್ತಾ ಇದ್ದ ನಗರ ಚುನಾವಣೆ ನನ್ನನ್ನು ಅವ್ರು ಜಾಸ್ತಿ ಹೊಗಳಕ್ಕೂ ಆಗೋದಿಲ್ಲ ಯಾಕಂದ್ರೆ ಹೊಗಳಿದ್ರೆ ಅವ್ರ ಪಕ್ಷದವ್ರು ಅವ್ರು ಬೈತಾರೆ ಸ್ಪರ್ಧೆ ಮಾಡ್ತಾವ್ರೆ ಸ್ನೇಹಿತರು ಒಳ್ಳೆ ಸ್ನೇಹಿತರು ಅದ್ರಲ್ಲಿ ಅವರು ಫಸ್ಟ್ ಆಫ್ ಆಲ್ ನಮ್ಮ ನೇರ ನೇರ ನಮಗೂ ಅವ್ರಿಗೆ ಯಾವಾಗ್ಲೂ ಎಲೆಕ್ಷನ್ ಆಗಲಿ ಬಟ್ ಸ್ನೇಹಿತರೆ ಕೆಲಸ ಮಾಡಿದ್ದಾರೆ ಅನುದಾನ ತಂದು ಬ್ರಿಡ್ಜ್ ಮಾಡಿದ್ದಾರೆ ಅದೆಲ್ಲ ಮಾಡಿರೋದ್ ನಾವು ಒಪ್ಕೋತೀನಿ ಬಟ್ ಸ್ವಚ್ಛತೆ ಬಗ್ಗೆ ನಾನು ಕಾಂಪ್ರೋ ಐ ಡೋಂಟ್ ವಾಂಟ್ ಕಾಂಪ್ರೊಮೈಸ್ ಸ್ವಚ್ಛತೆ ಸ್ವಚ್ಛತೆ ಬಗ್ಗೆ ಅವ್ರೇನು ಹೇಳ್ತಿದಾರೆ ಅಂತ ಹೇಳಿದ್ರೆ ಯಾಕಂದ್ರೆ ಅವ್ರು ಹೇಳ್ತಿರ್ತಕ್ಕಂದ್ರೆ ನಮ್ಮ ಮೈಸೂರಿಗೆ ಸ್ವಚ್ಛತಾ ನಗರ ಅಂತ ಬರುತ್ತೆ ಅವ್ರು ನೋಡಿದ್ರೆ ಸ್ವಚ್ಛತೆ ಬಗ್ಗೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಒಪ್ಕೊಬೇಕಾಗತ್ತೆ ಅವ್ರು ಹೇಳ್ತಿರೋದು ಅದು ಸತ್ಯ ಇದೆ ಅದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಅಷ್ಟು ಇವ್ರು ಹೇಳಷ್ಟು ಪೂರ್ತಿ ಸತ್ಯ ಇಲ್ಲ ಒಂದೈವತ್ತ್ ಭಾಗ ಸತ್ಯ ಇದೆ ಒಪ್ಕೊತೀನಿ ಅದನ್ನ ಯಾಕಂದ್ರೆ ನಮ್ಮ ಜನನು ಕೂಡ ಎಜುಕೇಟೆಡ್ ಆದ್ರೆ ಸಾಲದು ಇಂಥ ವಿಚಾರದಲ್ಲೂ ಕೂಡ ಸ್ವಚ್ಛತೆ ಬಗ್ಗೆನೂ ಕೂಡ ಎಜುಕೇಟ್ ಆಗಬೇಕು ನಾವು ಕೂಡ ಬಹಳಷ್ಟ್ ಹೇಳ್ತೀವಿ ನಮ್ಮ ಆ ಮನೆ ಮನೆಗೆ ಕಸ ಸಂಗ್ರಹಣ ಮಾಡ್ತಕ್ಕಂಥ ಆಟೋ ಬರುತ್ತೆ ಮಾಡ್ತಾರೆ ಅದನ್ನ ವಿಷಯ ಮಾಡ್ತಾರೆ ಮಾಡ್ತಾರೆ ಹೋಗ್ತಾರೆ ಮತ್ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಔಟ್ ಆಫ್ ಸಿಟಿ ಇರೋದ್ರಿಂದ ಈ ಅಕ್ಕಪಕ್ಕದ ವಾರ್ಡ್ನವರು ಅಥವಾ ಮೂರನೇ ಫ್ಲೋರ್ ಅಲ್ಲಿ ನಾಲ್ಕನೇ ಫ್ಲೋರ್ ಅಲ್ಲಿ ಏನ್ ಮಾಡ್ತಾರೆ ಅವ್ರ ಕೆಲಸಕ್ಕೆ ಹೋಗ್ಬೇಕಾದ್ರೆ ಸ್ಕೂಟರ್ ಎಷ್ಟು ಸಲೀಸಾಗಿ ಯಾರು ನೋಡೋದಿಲ್ಲ ಸುಮ್ನೆ ತಗೊಬಿಟ್ಟು ಹಿಂಗೆ ಎಸ್ಬಿಟ್ಟು ಹೋಗ್ತಾನೆ ಇರ್ತಾರೆ ಆಮೇಲೆ ನಮಗ್ ಕೇಳಿದ್ರೆ ನಾವು ಕೂಡ ಭವಿಷ್ಯ ನಮ್ಮ ಪೌರ ಕಾರ್ಮಿಕರು ಅವ್ರಿಗೆ ಎಷ್ಟು ಪರವಾಗಿಲ್ಲ ಗೌರವ ಇರುತ್ತೆ ನಮ್ಮ ಕಾರ್ಪೊರೇಟರ್ಗಳಿಗೆ ಅಂತಹ ಗೌರವ ಕೊಡದೇ ಇರ್ತಕ್ಕಂಥ ಮಾತುಗಳ್ನು ಕೂಡ ಅಂಥ ಸಂದರ್ಭದಲ್ಲಿ ಆಡಿದ್ದಾರೆ ಮುಂಚೆ ನನ್ನ ವಾರ್ಡ್ನಲ್ಲಿ ಐದು ಹಿಂದೆ ನಲ್ವತ್ತ ಆರು ಜನ ಇದ್ರು ಐವತ್ತೈದು ಜನ ಇದ್ರಂತೆ ಅದ್ರಲ್ಲಿ ಒಂಬತ್ತು ಜನ ನಿವೃತ್ತಿ ಮತ್ತು ಮಧ್ಯದಲ್ಲಿ ಅವರು ಕಾಲಾವಧಿ ಅಂದರೆ ಮೀನ್ಸ್ ಅವರು ಎಕ್ಸ್ಪೈರ್ ಆಗಿದ್ದಂಥವ್ರು ಇದ್ದರು ನನ್ನ ಈ ಐದು ವರ್ಷದಲ್ಲಿ ಯಾವ್ದು ಇಲ್ಲಿ ಈಗಾಗಲೇ ಒಂದು ಆರು ಏಳು ಜನ ತೀರೋಗಿದ್ದಾರೆ ಮತ್ತು ಇನ್ನೊಂದು ಐದು ಜನ ರಿಟೈರ್ಡ್ ಆಗಿದ್ದಾರೆ ಈಗ ಮೂವತ್ತೊಂದು ಮೂವತ್ತೆರಡಕ್ಕೆ ಬಂದು ನಿಂತಿದೆ ಆ ಮೂವತ್ತೆರಡರಲ್ಲಿ ಕೆಲಸಕ್ಕೆ ಅಟೆಂಡೆನ್ಸ್ ಬರ್ತಕ್ಕಂಥವ್ರು ಇಪ್ಪತ್ತಾರು ಜನ ಪಾಪ ಅವರು ಕೂಡ ಭಾಳ ಪ್ರಾಮಾಣಿಕ ನಾನು ಎಲ್ಲೇ ಎಲ್ಲಿಹರು ಕೂಡ ನಾನು ಭಾಳ ಹೆಮ್ಮೆ ಹೇಳಬಲ್ಲೆ ನನಗೆ ನನ್ನ ರಾಜಕಾರಣದ ಅನುಭವದಲ್ಲಿ ಈ ಪೌರ ಇರ್ತಕ್ಕಂಥ ಕಷ್ಟ ಆ ಕಷ್ಟದಲ್ಲಿ ಅವ್ರು ಮಾಡ್ತಕ್ಕಂಥ ಆ ಸೇವೆ ಅದನ್ನು ಬುಶ ಭಗವಂತನು ಕೂಡ ಅಂತ ಅಂತೇಳಿ ನಾನು ಅದ್ರ ಬಗ್ಗೆ ಹೇಳ್ತೀನಿ ಇಲ್ಲ ಎಷ್ಟು ಜನ ನೀವು ನೀವು ಹೇಳೋ ಪ್ರಶ್ನೆಗೆ ಬರ್ತೀನಿ ಸರ್ ನಾನು ನಿಮ್ಮ ಪ್ರಶ್ನೆ ಮಾಡಬೇಕಾಗತ್ತೆ ಪ್ರತಿ ಬಾರಿ ನಾನು ಕೇಳ್ತೀನಿ ಇಡೀ ನಗರದ ಸ್ವಚ್ಛತೆಯನ್ನು ಪೌರ ಕಾರ್ಮಿಕರು ಮಾಡ್ತಾರೆ ಅವರೊಂದು ಶೌಚಕ್ಕೆ ಹೋಗಬೇಕು ಅಂತ ಹೇಳಿದರೆ ಎಲ್ಲಿ ಹೋಗಬೇಕು ಎಲ್ಲ ಶ್ರೀಮಂತರುಗಳಿರ್ತಾರೆ ಯಾರು ಕೂಡ ಅವ್ರನ್ನ ಮನೆ ಒಳಗಡೆ ಬಿಟ್ಕೊಳ್ಳಲ್ಲ ಮಹಿಳೆಯರು ಇರ್ತಾರೆ ಪೌರಕಾರ್ಮಿಕರು ನಗರ ಪಾಲಿಕೆಯಲ್ಲಿ ಇಷ್ಟೊಂದು ದುಡ್ಡು ಬರುತ್ತೆ ಟ್ಯಾಕ್ಸ್ ಬಾಕಿ ಇದೆ ಆದರೂ ಇಡೀ ಮೈಸೂರನ್ನ ಸ್ವಚ್ಛ ಮಾಡ್ತಕ್ಕಂಥ ಒಬ್ರು ಪೌರಕಾರ್ಮಿಕರು ಅದು ಮಹಿಳೆ ಇರಲಿ ಪುರುಷರು ಅವ್ರೊಂದು ಶೌಚಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಪರಿಪಾಠ ಅವ್ರದ್ದು ಅವ್ರ ಕೆಲಸ ಮುಗಿಸಿ ಹೋಗ್ಬೇಕೇ ಹೊರತು ಎಲ್ಲಿಯೂ ಕೂಡ ಅವ್ರಿಗೆ ಒಂದು ರಿಫ್ರೆಶ್ ಆಗ್ತಕ್ಕಂಥ ಅಥವಾ ಒಂದು ಶೌಚಾಲಯನ ಮಾಡ್ತಕ್ಕಂಥ ಪ್ರಕ್ರಿಯೆನೇ ಪ್ರಾರಂಭ ಆಗಲಿಲ್ವಲ್ಲ ಅಂತ ಹೇಳಿ ಬರೀ ಮಾತಿನಲ್ಲಿ ಮಾತ್ರ ಅವ್ರ ಕಾರ್ಯಗಳು ಬಿಟ್ಟರೆ ಸಾಕು ಒಂದು ವಿಚಾರ ನೋಡಿ ನಗರ ಪಾಲಿಕೆ ಸದಸ್ಯರಾದವರು ಆ ದಕ್ಷತೆ ಇರಬೇಕು ಕೆಲಸ ಮಾಡ್ತೀನಿ ಅಂತೇಳಿ ಚುನಾವಣೆಗೆ ಮುಂಚೆ ನಾನು ಆಸೆ ನಗರ ಪಾಲಿಕೆ ಸದಸ್ಯನಾಗ ಆಗ್ಬೇಕು ಅನ್ನೋ ಆಸೆ ಇಟ್ಕೊಂಡು ನಗರ ಪಾಲಿಕೆ ಸದಸ್ಯರಾದ ಮೇಲೆ ನಾನು ನೇರವಾಗಿ ಹೇಳ್ತೀನಿ ಎಷ್ಟೋ ಜನರು ಅಭಿವೃದ್ಧಿ ಮಾಡೋದಕ್ಕೆ ಅವರು ಮನಸ್ಸು ತೋರಿಸೋದಿಲ್ಲ ಅವರ ಬೇಜವಾಬ್ದಾರಿ ಅಥವಾ ನನ್ನ ಗೆದ್ದಾಯ್ತು ಅನ್ನೋತಕ್ಕಂತ ಒಂದು ಭಾವನೆಯಿಂದ ಅವರು ಬಹಳಷ್ಟ ನಗರ ಪಾಲಿಕೆಯಲ್ಲಿ ಎಲ್ಲ ಕೂಡ ಅನುದಾನಗಳಿದೆ ನನ್ನ ವಾರ್ಡ್ ದೇವರಾಜ ಅರಸು ರಸ್ತೆಯಲ್ಲಿ ನಾಲ್ಕು ಈ ಟಾಯ್ಲೆಟ್ ಅನ್ನು ಹಾಕ್ಸಿದೀನಿ ಬರೀ ನಮ್ಮ ನಾನು ಹೇಳ್ತೇನೆ ನಾವು ಸಂಘ ಸಂಸ್ಥೆ ಕಟ್ಕೊಂಡು ಒಂದ್ ದಿವಸ ಹರಸರಲ್ಲಿ ನಾವು ಪ್ರತಿಭಟನೆ ಮಾಡಿದ್ಮೇಲೆ ಇವರಿಗೆ ಮನವಿ ಕೊಟ್ಟು ಇವರು ಮನವಿ ಕೊಟ್ಟ ಮೇಲೆ ಈಗ ನಾಲ್ಕು ಅದೇ ಪಬ್ಲಿಕ್ ಟಾಯ್ಲೆಟ್ ಆಗ್ಬೇಕು ಹರಸಲ್ಲಿ ತುಂಬಾ ಟ್ಯಾಕ್ಸ್ ಕಟ್ಟಿದ್ರು ಒಂದು ಮೂಲ ಸೌಕರ್ಯ ಇಲ್ಲ ಅಲ್ಲಿಂದ ಅಂದ್ಬಿಟ್ಟಿ ಇದೆ ಪ್ರಶಾಂತ್ ಗೌಡ್ರಿಗೆ ಮನವಿ ಕೊಟ್ಟು ಅವ್ರಿಗೆ ನಾಲ್ಕೊಂದು ಈ ಟಾಯ್ಲೆಟ್ ಮಾಡಿದ್ದಾರೆ ನಾಲ್ಕು ಈ ಟಾಯ್ಲೆಟ್ ಆಗಿದೆ ನಿಮ್ಮ ಪ್ರಶ್ನೆ ನಾನು ಇನ್ನೊಂದು ಪ್ರಶ್ನೆ ರೈಸ್ ಮಾಡ್ತೀನಿ ಯಾಕಂದ್ರೆ ಈಗ ಸಚಿವರ ಆಪ್ತರು ಕೂಡ ಬಿ ವಿ ಪ್ರಶಾಂತ್ ರವರು ಸಾರಾ ಮಹೇಶ್ ರವರು ಆಪ್ತರು ಸರ್ ಈಗ ಹಸು ರಸ್ತೆ ಅಂತ ಹೇಳಿದ್ರೆ ಸಾಕಷ್ಟು ಪೀಕ್ ಇದೆ ಸಾಕಷ್ಟು ಪ್ರತಿಷ್ಠಿತರು ಬರ್ತಾರೆ ಅಲ್ಲಿ ಕೆಲಸ ಮಾಡ್ತಕ್ಕಂತಹವರು ಮಧ್ಯಮ ವರ್ಗ ಸೇರ್ತಕ್ಕಂಥವ್ರು ಅವರು ಅಷ್ಟು ದೂರ ಹೋಗ್ಬೇಕು ಪ್ರತಿಯೊಂದು ಕಮರ್ಷಿಯಲ್ ಸ್ಟೇಟ್ ನಲ್ಲಿ ಒಂದು ಶೌಚಾಲಯ ಇರಬೇಕು ಅಂತ ರೂಲ್ಸ್ ಇದೆ ನಿಮ್ ಕಣ್ಣಂಗೆ ಯಾವ್ದಾದ್ರು ಆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ಶೌಚಾಲಯ ಇದೆಯಾ ಅದ್ರ ಬಗ್ಗೆ ಕೆಲಸ ಮಾಡೋರು ಅನುಭವಿಸ್ತಾ ಇರೋ ಪರಿಸ್ಥಿತಿ ಬಗ್ಗೆ ನಿಮಗೂ ಕೂಡ ಏನೋ ಹೋಗ್ಬೇಕು ಏನು ನಮ್ಮ ನಳಪಾಕೋಟ್ಲ ಎದುರುಗಡೆ ಇದ್ದಂತಹ ಟಾಯ್ಲೆಟ್ ರೂಮ್ನ ನಮ್ಮ ಮೇಯರ್ ಆಗಿದ್ದಂತಹ ರವಿಕುಮಾರ್ ಅವರು ಬರುತ್ತೆ ಅವರು ಒಡಸಾಕದಾಗ ಇದೇ ನಮ್ಮ ಸ್ನೇಹಿತರು ಪ್ರಮೋದ್ ಗೌಡ್ರು ಇನ್ನಷ್ಟು ಜನ ಬಹಳಷ್ಟು ಜನ ಪಕ್ಷಾತೀತವಾಗಿ ಒಂದು ಹೋರಾಟವನ್ನು ಮಾಡಿದ್ರು ನನಗೂ ಕೂಡ ಮನವಿ ಸಲ್ಲಿಸಿದ್ರು ಆ ಸಂದರ್ಭದಲ್ಲಿ ಅರಸರೋಡ್ಲಿ ಕೆಲಸ ಮಾಡ್ತಕ್ಕಂಥ ಹಳ್ಳೀನ್ ಬರ್ತಕ್ಕಂಥ ಹೆಣ್ಮಕ್ಳು ಸಮಸ್ಯೆಗಳು ಅವ್ರಿಗೂ ನಾನು ಕೇಳ್ಕೊಂಡಾಗ ನಾನು ಅದು ನಾನು ಅವ್ರಿಗೂ ಹೇಳಿದೆ ನೀವೇನೊಂದು ವ್ಯವಸ್ಥೆ ಮಾಡೋ ಟಾಯ್ಲೆಟ್ ರೂಮ್ ಕಟ್ಟಿಸಿ ಅಂತೇಳಿ ಅವ್ರು ಯಾಕೋ ಅದ್ರ ಬಗ್ಗೆ ಆಸಕ್ತಿ ತೋರಲಿಲ್ಲ ಆ ಉದ್ದೇಶಕ್ಕೋಸ್ಕರನೇ ಅರಸು ರೋಡ್ ಕೆಳಗಡೆಯಿಂದ ನಾಲ್ಕು ಟಾಯ್ಲೆಟ್ಗಳನ್ನು ಕೂಡ ಈ ಟಾಯ್ಲೆಟ್ನ ವ್ಯವಸ್ಥೆ ಮಾಡಿದ್ದೀವಿ ಮತ್ತೆ ಅರಸು ರೋಡ್ ಅಲ್ಲಿ ಇರ್ತಕ್ಕಂಥ ಬಹಳಷ್ಟು ಮಳಿಗೆಗಳಿಗೆ ಕೌನ್ಸಿಲ್ ಕೂಡ ನಾನು ಅವ್ರಿಗೆ ಮಾತಾಡಿದ್ದೀನಿ ಅಲ್ಲಿ ಪ್ರತಿಯೊಂದು ಇದು ಕೂಡ ಅವ್ರಿಗೆ ಟಾಯ್ಲೆಟ್ ಮಸ್ಟ್ ಅಂಡ್ ಶೂಟ್ ಇರಲೇಬೇಕು ಟ್ರೇಡ್ ಲೈಸೆನ್ಸ್ ಕೊಡಬೇಕಾದ್ರೆ ನೀವು ಕೊಡಬೇಡಿ ಅಂತ ಕೂಡ ಹೇಳಿದೀನಿ ಬಟ್ ಅಲ್ಲಿ ಏನಾಗಿದೆ ಅಂದ್ರೆ ಅದು ಮೂಡಾ ಪ್ರಾಪರ್ಟಿ ಕೂಡ ಆಗಿರೋದ್ರಿಂದ ಮೂಡಾದವರು ಕೂಡ ಇದು ಮಾಡಬೇಕು ಇಲ್ಲೇನಾಗುತ್ತೆ ಅಂದ್ರೆ ನಗರ ಪಾಲಿಕೆ ನಮ್ಮ ಅಧಿಕಾರಿಗಳು ಅದೇನೋ ಬೇಜವಾಬ್ದಾರಿ ತನೋ ಅಥವಾ ಇನ್ನು ಬೇರೆ ಕಾರಣಗಳು ಇರುತ್ತೆ ಈಗ ಅಂಗಡಿ ಅವರು ನೋಟಿಸ್ ಕೊಟ್ರೆ ಆ ಅಂಗಡಿ ಅವರು ಇವ್ರು ಯಾವ ರೀತಿ ನೋಡ್ಕೋತಾರ ಗೊತ್ತಿಲ್ಲ ನೋಡ್ಕೊಂಡಾದ್ಮೇಲೆ ಇವ್ರು ನಗರ ಪಾಲಿಕೆ ಸದಸ್ಯರು ಎಲ್ಲಾ ಅನುದಾನ ತಂದ್ರು ಶಾಸಕರದು ಒಳ್ಳೆ ಎರಡು ಮೂರು ಟಾಯ್ಲೆಟ್ ಅನುದಾನ ತಂದು ಬಿಡಿದ್ರೆ ಅವ್ರ ಹೆಸರಲ್ಲಿ ಬಹಳ ಇನ್ನೂ ಹೆಸರಾಗ್ ಮೈಸೂರಲ್ಲಿ ಸುಬ್ರಹಣ್ಣೆ ಮಾಡಿದ್ದಾರೆ ಸದ್ವಿದ್ಯಾ ಶಾಲೆ ಇರ್ಬೋದು ಮಾರಾಣಿ ಪಿ ಯು ಕಾಲೇಜ್ ಇರ್ಬೋದು ಸಾಕಷ್ಟು ಹೆಣ್ಮಕ್ಳುಗಳು ಹಳ್ಳಿ ಮಕ್ಕಳು ಓಡಾಡ್ತಾರೆ ಈಗ ಸುಬ್ರಹಾಯಂಕರ ಮೂಲೆಯಲ್ಲಿ ಏನು ಪ್ರಯೋಜನ ಇಲ್ಲ ಎದುರುಗಡೆ ಟಾಕೀಸ್ ಇದೆ ಅಲ್ಲಿ ಏನ್ ಜನ ಈಗ ಅಲ್ಲಿ ನೋಡಿ ನಮ್ಮ ಪ್ರಶಾಂತ್ ಅವರು ಹೋಗ್ಬಿಡಿದೆ ಅಂದ್ರೆ ಅದರ ಬ್ಯಾಕ್ ಮೀಟರ್ ನೀಲ್ಲ ಅಲ್ಲಿ ಮಾಡಿದ್ದಾರೆ ಈ ಸೈಡ್ ಎಲ್ಲಾರ ಮಾಡಿದ್ರೆ ಸಿಕ್ಕಾಪಟ್ಟೆ ಯೂಸ್ ಆಗೋದು ಇನ್ನು ಎಸರಾಗದವರಿಗೆ ಒಂದನ್ನ ಅವರಿಗೆ ಮನವರಿಕೆ ಮಾಡ್ಕೊಡ್ತೀನಿ ಭೋಷೇನರ ಮಾತಾಡ್ಬೇಕಾದ್ರೆ ಇಡಿ ಮೈಸೂರು ಜನ ಅದನ್ನ ನೋಡ್ತಾ ಇರ್ತಾರೆ ಹೌದು ಹೌದು ಈಗ ಬಾ ಜೆಡಿಎಸ್ ಪಕ್ಷದ ಒಬ್ಬ ಯುವ ಮುಖಂಡ ಅಥವಾ ಬಿಜೆಪಿ ಪಕ್ಷದ ಮುಖಂಡ ಬಾ ನಗರ ಪಕ್ಷದ ನೋಡ್ತಾ ಇರ್ತಾರೆ ಏನಂತ ಹೇಳಿದ್ರೆ ಮೈಸೂರಿನಲ್ಲಿ ನಾನು ಎಲೆಕ್ಷನ್ ಮಾತ್ರ ನೀವು ರಾಜಕಾರಣ ಮಾಡಿ ಚುನಾವಣೆ ಮುಗಿದ ಮೇಲೆ ಅವರು ಪಾಲಿಕೆ ಸದಸ್ಯರಾಗಿ ಕೆಲಸ ಮಾಡ್ತಾರೆ ನಾನು ನಂಬರ್ ಇಡೀ ಮೈಸೂರಿನಲ್ಲಿ ಅವರ ಜೆಡಿಎಸ್ ಪಕ್ಷದ ಸದಸ್ಯರು ಕೂಡ 18 ರಿಂದ 19 ಜನ ಇದ್ದಾರೆ ನಮ್ಮ ವಾರ್ಡ್ ನಂಬರ್ ನನ್ನ ನಮ್ಮ ವಾರ್ಡ್ ನಂಬರ್ 36 ಆ ಸ್ವಚ್ಛತೆ ಹೊಸ ವರ್ಷದ ದಿನ ನಾವು ಬ್ಯಾರೆ ಏನெல்லாம் ಮಾಡ್ತಾರೆ ಸ್ವಚ್ಛ ನಗರಿಗೆ ಮತ್ತೊಮ್ಮೆ ಸ್ವಚ್ಛ ಗಿರಿ ಸಿಗ್ಬೇಕು ಅಂತ ಹೇಳಿ ಹೊಸ ವರ್ಷದ ಮೊದಲನೇ ದಿನ ಆಗಿದ್ದಂತ ಶಾಸಕರನ್ನ ಮೇಯರ್ ಅವ್ರನ್ನ ಕರ್ದು ಇದೇ ರವಿಕುಮಾರ್ ಅವ್ರ ಕರ್ದನ್ನು ನಾನು ಇನಾಗ್ರೇಷನ್ ಮಾಡಿದೀನಿ ಅವತ್ತು ಇನಾಗ್ರೇಷನ್ ಮಾಡಿದಾಗ ಯಾವ ರೀತಿ ಇತ್ತು ಇವತ್ತು ಕೂಡ ನೋಡಿ ಅದೇ ಅಷ್ಟೇ ಸ್ವಚ್ಛತೆ ಇದೆ ಅಷ್ಟೇ ಸ್ವಚ್ಛತೆ ಅತಿ ಹೆಚ್ಚು ಅತಿ ಹೆಚ್ಚಿನ ಉಪಯೋಗ ಬೆಳಗ್ಗೆ ಐದುವರೆಗೂ ಕೂಡ ಟ್ರಾವೆಲ್ಸ್ ಏನ್ ಬರ್ತಾರೆ ಟೂರಿಸ್ಟ್ ಗಳು ಅವರೆಲ್ಲರೂ ಕೂಡ ಬಂದು ಬೆಳಗ್ಗೆ ಐದುವರೆಗೆ ಸ್ನಾನ ಮಾಡ್ತಾರೆ ಮಹಿಳೆಯರು ಇರ್ಬೋದು ಪುರುಷರು ಇರ್ಬೋದು ಯುವಕರು ಇರ್ಬೋದು ಉಚಿತ ಮೂತ್ರ ವಿಸರ್ಜನೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮತ್ತೆ ಬಿಸಿನೀರು ತಣ್ಣೀರು ಸ್ನಾನ ಮಾಡಲಿಕ್ಕೆ ಕೊಟ್ಟಿದ್ದು ಅಂಗವಿಕಲರಿಗೆ ಉಚಿತವಾಗಿ ನಾವು ವೀಲ್ ಪವರ್ ವೀಲ್ ಎಲೆಕ್ಟ್ರಿಕಲ್ ಪವರ್ ವೀಲ್ ಚೇರ್ ಮತ್ತೆ ರೆಗ್ಯುಲರ್ ವೀಲ್ ಚೇರ್ ಸ್ಟಿಕ್ ಸ್ಟಿಕ್ತು ಮತ್ತೆ ಹೆಣ್ಮಕ್ಳುಗಳಿಗೆ ಅವ್ರಿಗೆ ರೆಸ್ಟ್ ರೂಮ್ ಪ್ರತಿಯೊಂದು ಕೂಡ ಮಾಡಿದೀವಿ ಮಾಡಿದ್ದೀವಿ ಇನ್ನೊಂದು ಈ I... ಇತಿಹಾಸದಲ್ಲೇ ಸಂತೆಪೇಟೆ ಪರ್ಕಲ್ ಮಠ ಗಲ್ಲಿ ಬರ್ತಕ್ಕಂಥ ಇದ್ದಾಗ ಎಷ್ಟು ಜನ ನಗರ ಪಾಲಿಕೆ ಸದಸ್ಯರು ಬಂದರು ಎಷ್ಟು ಜನ ಶಾಸಕರು ಬಂದರು ಎಷ್ಟು ಜನ ಮಂತ್ರಿಗಳಾದ್ರು ಯಾರಿಗೂ ಅದು ಕಾಣಲಿಲ್ವ ಕಣ್ಣಿಗೆ ಅದು ಮೂಗುನ ನಾರ್ಕೊಂಡಿದ್ದೇನೆ ತಿರ್ಗಾಡ್ತಕ್ಕಂಥ ಪರಿಸ್ಥಿತಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಅನ್ನೋರು ಒಂದು ಗಂಟೆ ಅವ್ರಿಗೆ ಎಷ್ಟು ಜನ ಮೂತ್ರ ವಿಸರ್ಜನೆ ಮಾಡ್ತಾನೆ ಹೇಳಿ ಅವ್ರು ಲೆಕ್ಕ ಕೊಡೋಕ್ಕಾಗಲಿಲ್ಲ ಹೆಚ್ಚು ಕಮ್ಮಿ ಏಳನೂರು ಎಂಟ್ನೂರು ಜನ ಆಗೋದು ಬರೀ ಒನ್ ಅವರ್ಗೆ ಸರ್ ಅದಕ್ಕಿಂತ ಜಾಸ್ತಿ ಆದ್ರೆ ಲೆಕ್ಕ ಬರ್ಕೊಳಕ್ ಸರ್ ಅಂತ ಹೇಳಿದ್ರು ಇವತ್ತು ಅಲ್ಲಿ ಒಳ್ಳೆ ಶೌಚಾಲಯವನ್ನು ಮಾಡಿದ್ವಿ ಒಳ್ಳೆ ರಸ್ತೆಯನ್ನು ಮಾಡಿದ್ವಿ ಅಲ್ಲಿ ಕಾರ್ಮಿಕರು ಲೋಡಸ್ಗಳು ಸ್ಥಾನ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ ರೋಡ್ ಅಲ್ಲಿ ನಿಂತ್ಕೊಂಡು ನೀರು ಹೆಚ್ಕೊಂಡು ಬಟ್ಟೆ ಒರೆಸ್ಕೊಂತಿರ್ತಾರೆ ಅದನ್ನು ಕೂಡ ಮಾಡಿದೀವಿ ಸ್ವಚ್ಛತೆ ಬಗ್ಗೆ ಶೌಚಾಲಯದ ಬಗ್ಗೆ ನಾನು ಆ ವಿಚಾರ ಬಗ್ಗೆ ನಾನು ನೇರವಾಗಿ ಆರೋಪನೆ ಒಪ್ಪ ಇಲ್ಲಿ ಏನಾಗ್ತದೆ ಅಂದ್ರೆ ನೀವು ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿ ಬಿಜೆಪಿ ಅವರು ಮಾಡಿ ಕಾಂಗ್ರೆಸ್ ಮಾಡಿ ನಮ್ಮ ಅಬ್ಲಿಗೇಷನ್ ಅದಲ್ಲ ಚುನಾವಣೆ ಅಂತ ಹೇಳಿದಾಗ ಎಲ್ಲಾ ಪಕ್ಷಗಳು ಗಂಭೀರವಾಗಿ ತಗೊಳ್ತೀರಾ ಚುನಾವಣೆ ಮುಗಿದ ನಂತರ ಇಲ್ಲಿ ರಾಜಕೀಯ ಯಾಕೆ ಪಕ್ಷಗಳ ಯಾಕೆ ಅಂತ ಹೇಳಿ ಯಾಕಂದ್ರೆ ನಿಮಗೆ ಒಂದು ಪ್ರಶ್ನೆ ನಾನು ರೈಸ್ ಮಾಡಿದೆ ಯಾಕಂದ್ರೆ ಲ್ಯಾಂಡ್ ಸೌಂಡ್ ಬಿಲ್ಡಿಂಗ್ ಇದೆ ಹಿಂಭಾಗ ಇವತ್ತು ಎಷ್ಟರ ಮಟ್ಟಿಗೆ ಅಚುತ್ವ ಇದೆ ಅದು ಯಾಕಂದರೆ ಅದು ಒಂದು ರೀತಿ ಬಿದ್ದೋದಂತಹ ಸಂದರ್ಭದಲ್ಲಿ ಅದು ಪಾರಂಪರಿಕ ಕಟ್ಟಡ ಆಗಿತ್ತು ಮೈಸೂರಿಗೆ ಒಂದು ಒಳ್ಳೆಯ ಮಾರ್ಕೆಟಿಂಗ್ ಪ್ಲೇಸ್ ಆಗಿತ್ತು ಆ ವಿಚಾರದಲ್ಲೂ ಕೂಡ ಸಾಕಷ್ಟು ಜಿಲ್ಲಾಧಿಕಾರಿಗಳ ಮಟ್ಟಿಗೆ ಪುರಾತತ್ವ ಇಲಾಖೆಗೆ ಸೇರೋದ್ರಿಂದ ಅದು ಅನುದಾನ ಇದ್ದರೂ ಕೂಡ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಅಂತೇಳಿ ನಾನು ನಿಮ್ಗೆ ಪ್ರಶ್ನೆ ಮಾಡ್ತೀನಿ ಅರಸು ರಸ್ತೆಗೆ ಬರ್ತಕ್ಕಂಥ ಮಧ್ಯಮ ವರ್ಗದ ಮಹಿಳೆಯರಿರ್ಬೋದು ಅಲ್ಲಿರ್ತಕ್ಕಂಥ ಪುರುಷರಿರ್ಬೋದು ಒಂದು ರೂಲ್ಸ್ ಇದೆ ನಗರ ಪಾಲಿಕೆಲಿ ಕೊಡಬೇಕಾದ್ರೆ ಶೌಚಾಲಯ ಕಡ್ಡಾಯವಾಗಿರಬೇಕು ಅಂತೇಳಿ ನಾವು ಕೂಡ ಸಾಕಷ್ಟು ಬರೀ ಅಲ್ಲಿ ನೋಡ್ತೀವಿ ಹೋದಂಥ ಸಂದರ್ಭ ಅಷ್ಟೊಂದು ದೂರಕ್ಕೆ ಹೆಣ್ಮಕ್ಳು ಹೋಗಬೇಕು ಅಂದರೆ ನಗರಪಾಲಿಕೆಗೆ ತೆರಿಗೆಯನ್ನು ಕಟ್ತೀರ ನಿಮಗೆ ಟ್ರೇಡ್ ಲೈಸೆನ್ಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಆ ಮಾನದಂಡಗಳನ್ನ ನೋಡೋದೇಲ್ವ ಹೋಗೊಂದು ರಿಯಾಲಿಟಿ ಚೆಕ್ ಕೂಡ ಮಾಡೋದಿಲ್ಲ ಅಂತೇಳಿ ಅಧಿಕಾರಿಗಳು ಅಲ್ಲಲ್ಲ ಈಗ ಈ ನೀವು ಹೇಳಿದ ಕರೆಕ್ಟು ಈಗ ಅದೇನಾಗ್ಬಿಟ್ಟಿದೆ ಅಂದರೆ ಈಗ ಐದು ವರ್ಷ ಇವರೇ ಇದ್ರಲ್ಲಿ ಮಾಡಿದ್ದಾರೆ ಯಾವುದು ನಮ್ಮ ವಾರ್ಡ್ನ ಆಳಿದಾರಪ್ಪ ಈಗ ಅಲಯನ್ಸ್ ಆಗಿರೋದು ಬಿಜೆಪಿ ಮತ್ತೆ ಜೆಡಿಎಸ್ ಅಲೋಯನ್ಸ್ ಆಗಿತ್ತು ಈಗ ಚರ್ಚೆ ಮಾಡಿ ನೀವು ಹಳೆಯನ್ನ ನಾವು ಮಾತಾಡಿ ಪ್ರಯೋಜನ ಬರಲ್ಲ ಈಗ ನೀವೇನ್ ಹೇಳ್ತಿದ್ರ ಅದನ್ನ ಮುಂದಕ್ಕೆ ಇನ್ನ ಚುನಾವಣೆ ಹತ್ರ ಬರ್ತದೆ ಮುಂದಕ್ಕೆ ಅದನ್ನ ಸರಿ ಮಾಡ್ಕೊಂತೀವಿ ಯಾರ ಪಕ್ಷ ಅವ್ರು ಗೆದ್ದಂತ ಸಂದರ್ಭದಲ್ಲಿ ಯಾವುದೇ ಅವ್ರ ಅಭಿವೃದ್ಧಿಗೆ ಆಗ್ಲಿ ಜೆಡಿಎಸ್ ಆಗ್ಲಿ ಬಿಜೆಪಿಯವರಾಗ್ಲಿ ಇವತ್ತೂ ಮಧ್ಯವಾಗಿ ತೊಂದ್ರೆ ಕೊಟ್ಟಿಲ್ಲ ಬೇಕಾದ್ರೆ ಅವ್ರನ್ನ ಕೇಳಿ ಎಲ್ಲಾ ಪ್ರತಿಯೊಂದು ಡೆವಲಪ್ಮೆಂಟ್ ಜೊತೆ ನಿಂತು ಸಾಕು ಯಾಕದೇ ಗೆಲ್ಲದು ಸ್ಪರ್ಧೆ ಬೇರೆ ಬಟ್ ವಾರ್ಡ್ ಉದ್ಧಾರ ಆಗ್ಬೇಕನ್ನೋದು ಎಲ್ಲರ ಕನಸು ನಾವಾಗ್ಲಿ ಇವರಾಗ್ಲಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸಾಕಾರ ಕೊಟ್ಟಿದ್ದೀವಿ ಯಾವುದೇ ರೀತಿಯಲ್ಲೂ ತೊಂದರೆ ಮಾಡಿಲ್ಲ ಅಡ್ಡಿಪಡಿಸಿಲ್ಲ ಯಾವ್ದಕ್ಕೂ ಅಡ್ಡಿಪಡಿಸಿಲ್ಲ ಕೇಳಿ ಸರ್ ಸಹಕಾರ ಹೆಚ್ ನಾನು ಯಾಕಂದ್ರೆ ಕೊಟ್ಟರೆ ಚುನಾವಣೆ ಸಂದರ್ಭದಲ್ಲಿ ಕೂಡ ನಾನು ಅವ್ರ ಮನೆ ಪಕ್ಕದ ನಿಮ್ಗೆ ಏನ್ ಕೆಲಸ ಆಗ್ಬೇಕು ಅದನ್ನ ನಾನ್ ವಿರೋಧ ಮಾಡ್ಬೇಕು ಮಾಡ್ಲಿಲ್ಲ ನಾನು ವಿರೋಧ ನಾನು ನಾನ್ ಇವ್ರಿಗೆಲ್ಲಾರು ಕೂಡ ಏನ್ ಕೆಲ್ಸ ಆಗ್ಬೇಕು ಪ್ರತಿಯೊಬ್ರು ಕೇಳಿದಿನಿ ಚುನಾವಣೆಯಲ್ಲಿ ನಾವು ಪಕ್ಷ ವಿರೋಧಿ ಕೆಲಸ ಮಾಡಬಹುದಾ ನಾನೇ ಅವಕಾಶ ನನ್ ಕಾಂಟ್ರಾಕ್ಟರ್ ಹೆದರ್ತಾರೆ ಯಾಕಂದ್ರೆ ಕಮಿಷನ್ ಡಿಮ್ಯಾಂಡ್ ಮಾಡಲ್ಲ ಕೆಲಸ ಇದ್ ಮಾಡಲ್ಲ ನೇರವಾಗಿ ಸಂಪೂರ್ಣವಾಗಿ ನೂರಕ್ಕೆ ಭಾಗ ಒಳ್ಳೆ ಕೆಲಸ ನಮ್ ಶಾಸಕರು ಮಹೇಶ್ ಅವರು ಈಗ ಮಂತ್ರಿಗಳು ಅವರು ಇದ್ದ ಸಂದರ್ಭದಲ್ಲಿ ಆ ರಸ್ತೆ ಎಷ್ಟು ಹಾಳಾಗಿತ್ತು ಅಂತ ಹೇಳಿದ್ರೆ ಪಾಪ ಮಹೇಶ್ ಅವ್ರು ಅವ್ರು ಹೇಳೋರು ಏನಪ್ಪಾ ನೋಡೇ ನಮ್ ರಸ್ತೆ ಕೊನೆಗೆ ಸಚಿವರಾಗಿದೆ ಮಾಡಿಸ್ತೇ ಕೊನೆಗೆ ಹೇಳಿದ್ರು ಅಣ್ಣ ಒಂದ್ ಸ್ವಲ್ಪ ಪ್ರಕ್ರಿಯೆಗಳು ಟೆಂಡರ್ ಪ್ರಕ್ರಿಯೆ ನಿಧಾನ ಆಗ್ತದೆ ಅಂತ ನನಗೆ ಗೊತ್ತಪ್ಪ ಸರ್ಕಾರ ಅನುದಾನ ಯಾವ ರೀತಿ ಅಂತ ಮಾಡ್ತೇ ಬಿಡು ಅಂತ ಹೇಳಿದ್ರು ಇಪ್ಪತ್ತೈದು ವರ್ಷದಿಂದ ಮನೆ ರಸ್ತೆ ರೆಡಿ ಮಾಡಿದೀವಿ ಈಗ ಮಾಡ್ಕೊಂಡಿಲ್ಲ ಕಾಂಗ್ರೆಸ್ ಆಳ್ಕೊಂಡ್ ಅದು ಬೇರೆ ಏನು ಇಲ್ಲ ಈ ಪ್ರೀವಿಯಸ್ ಇವ್ರು ಎಲೆಕ್ಷನ್ ಹೋಗೋ ಸಂದರ್ಭದಲ್ಲಿ ಇವರೇ ಅನುಭವಿಸಿದಾರೆ ನಿಮ್ಮ ನಿಮ್ಮ ಏನೋ ಕಾಂಗ್ರೆಸ್ ಇದರಿಂದ ನಿಂತಿದ್ರಲ್ಲಪ್ಪ ಲಾಸ್ಟ್ ಟೈಮ್ ಏನು ಅಭಿವೃದ್ಧಿ ಮಾಡಿದ್ರು ಇವ್ರಿಗೆ ಅರಿವಾಗಿದೆ ಅರಿವಾಗಿದೆ ತಾನೇ ಅವ್ರಿಗೆ ಕೇಳಿ ಅವ್ರಿಗೆ ಆದ್ರೆ ಡೆವಲಪ್ಮೆಂಟ್ ಟೈಮ್ ಅಲ್ಲಿ ನಾವು ಯಾವುದೇ ರೀತಿ ಒಂದು ಚೂರು ತೊಂದರೆ ಕೊಡದೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದೀವಿ ಏನಕ್ಕೆ ಅಂದ್ರೆ ವಾರ್ಡ್ ಜನತೆ ಎಲ್ಲ ನಮ್ಮ ತೊಂದರೆ ಕೂಡ ಅವಕಾಶನೇ ಕೊಡಲಾ ವೀಕ್ಷಕರೇ ಯಾಕಂದ್ರೆ ಈ ಒಂದು ಕ್ಷೇತ್ರ ಸಾಕಷ್ಟು ವಿಶೇಷವಾಗಿದೆ ಯಾಕಂದ್ರೆ ಮೈಸೂರಿನ ಹೃದಯ ಭಾಗದಲ್ಲಿದ್ರು ಕೂಡ ಆ ಸಚಿವರುಗಳು ಮಾಜಿ ಶಾಸಕರುಗಳು ಬುದ್ಧಿವಂತ ಜನಾಂಗ ಪುರೋಹಿತ ವರ್ಗ ಸಾಕಷ್ಟು ಮಠಗಳು ಅರಸು ರಸ್ತೆ ಮತ್ತು ಸಾಕಷ್ಟು ಬಿಸ್ನೆಸ್ ನಡೀತಕ್ಕಂಥ ಏರಿಯಾ ಇದಾಗಿದೆ ಅಂದ್ರೆ ಕೂಲಿ ಕಾರ್ಮಿಕರಿಂದ ಹಿಡಿದು ದೊಡ್ಡ ಮಟ್ಟದ ಜನರು ಕೂಡ ಇಲ್ಲಿ ವಾಸ ಮಾಡ್ತಾರೆ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಅಭಿವೃದ್ಧಿ ಆದರೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಶುಚಿತ್ವದ ಬಗ್ಗೆ ಮತ್ತಷ್ಟು ಕಾಳಜಿಯನ್ನು ವಹಿಸಬೇಕಾಗಿತ್ತು ಅಂತೇಳಿ ಜೆ ಡಿ ಎಸ್ನ ಮುಖಂಡರು ಒತ್ತಾಯವನ್ನು ಮಾಡ್ತಿದ್ದಾರೆ ಹಾಗಾದರೆ ಇನ್ನೂ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳ ಬಗ್ಗೆ ನಗರ ಪಾಲಿಕೆಯಿಂದ ಏನೆಲ್ಲ ಆಗಬೇಕು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ ಅದಕ್ಕಿಂತ ಮೊದಲು ಸಣ್ಣದೊಂದು ಬ್ರೇಕ್ ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಬ್ಬರು ಅತಿಥಿಗಳು ನಮ್ಮ ಮಟ್ಟಿಗೆ ಜಾಯ್ನ್ ಆಗಿದ್ದಾರೆ ಅಲ್ಲಿನ ಸ್ಥಳೀಯರು ಮತ್ತು ವಕೀಲರಾದಂಥ ಗೋಪಿನಾಥವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಅನ್ಸುತ್ತೆ ಸರ್ ನೀವು ಎಜುಕೇಟೆಡ್ ಇದ್ದೀರಾ ವಕೀಲರಿದ್ದೀರ ಸಾಕಷ್ಟು ಟೆಂಡರ್ ಸಂದರ್ಭದಲ್ಲಿ ಒಂದಷ್ಟು ಕಾನೂನು ಪ್ರಕ್ರಿಯೆಗಳಿರ್ತವೆ ಎರಡು ಸಾವಿರದ ಹದ್ಮೂರಕ್ಕೂ ಎರಡು ಸಾವಿರದ ಹದಿನೆಂಟಕ್ಕೂ ಹೋಲಿಸಿಕೊಂಡ್ರೆ ನಿಮ್ಮ ವಾರ್ಡ್ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಇನ್ನೇನು ಆಗಬೇಕಾಗಿತ್ತು ಇಂದಿಷ್ಟು ಕೆಲಸ ಇತ್ತು ಅಷ್ಟರಲ್ಲಿ ಚುನಾವಣೆ ಬಂತು ಅಂತ ಅನಿಸುತ್ತೆ ಅಂತೇಳಿ ನಿಮಗೆ ಎರಡು ಸಾವಿರದ ಹದಿಮೂರು ಶಂಕರಪ್ಪ ಅವರು ಏನು ಅಂತ ಕೆಲಸ ಮಾಡಿಲ್ಲ ಬಟ್ ಪ್ರಶಾಂತ್ ಗೌಡರು ತುಂಬ ಕೆಲಸ ಮಾಡಿದ್ದಾರೆ ಬಟ್ ಏನಂದ್ರೆ ಒಂದೇ ಒಂದು ಆರ್ಒ ವಾಟರ್ ಪ್ಲಾಂಟ್ ಒಂದು ಇನ್ಸ್ಟಾಲ್ ಮಾಡಿಬಿಟ್ಟಿದ್ರೆ ಸುಬ್ರಹ್ಮಕ್ಯರಲ್ಲಿ ತುಂಬಾ ಚೆನ್ನಾಗಿರೋದು ಯಾಕೆಂದ್ರೆ ಈಗ ಅದಿರೋದು ಸರಸ್ವತಿಪುರಂಗೆ ಹೋಗ್ಬೇಕು ಇಲ್ಲ ಅಂದ್ರೆ ಕೆರ್ ಪೊಲೀಸ್ ಸ್ಟೇಷನ್ ಪಕ್ಕ ಹೋಗ್ಬೇಕು ಅಷ್ಟು ದೂರ ಆಗ್ಬೇಕು ಅಷ್ಟು ದೂರ ಅದಾದ್ಮೇಲೆ ಏನು ನಮ್ಮ ಸಾಧ್ವಿ ಪ್ರೇಸ್ ಎದುರುಗಡೆ ರೋಡ್ ವೈಂಡಿಂಗ್ ಆಗಿ ಅಲ್ಲಿ ಆಗ್ಬೇಕಾಗಿತ್ತು ಅದು ಏನಕ್ಕೆ ಕೆಲಸ ನಿಂತಿದೆ ಅಂತ ನಮಗೆ ಗೊತ್ತಿಲ್ಲ ಏನು ಟೆಂಡರ್ ಕೆಲಸ ಅಲ್ಲಿ ಆಗಿದೆಯೋ ಆಗಿಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ ಅದು ಬಿಟ್ಟರೆ ಈಗ ನಾನು ಇಷ್ಟೊತ್ತು ಕೇಳಿದ್ನೆಲ್ಲ ಕ್ಲೀನ್ನೆಸ್ಸು ಅದೆಲ್ಲ ಬಗ್ಗೆ ಡೈಲಿ ಬರ್ತಾರೆ ಡೈಲಿ ಗುಡಿಸ್ತಾರೆ ಡೈಲಿ ಕಸ ತಗೊಂಡು ಹೋಗ್ತಾರೆ ಎರಡು ಮೂರು ದಿನಕ್ಕೆ ದಿನಕ್ಕೊಂದ್ಸಲಿ ಅದೇನು ಕಸದ ತೊಟ್ಟಿ ಅದನ್ನು ತಗೊಂಡೋಗೋ ವ್ಯವಸ್ಥೆ ಎಲ್ಲ ಇದೆ ಚೆನ್ನಾಗಿದೆ ವಾರ್ಡ್ ಚೆನ್ನಾಗಿದೆ ಶಂಕರಪ್ಪ ಅವ್ರ ಪೀರಿಯಡ್ಗಿಂತ ಈಗ ಪ್ರಶಾಂತ್ ಗೌಡ್ರು ಇದರಲ್ಲಿ ಚೆನ್ನಾಗಿದೆ ಡೈಲಿ ಬಂದು ಅವ್ರ ಬುಲೆಟಲ್ಲೇ ಸುತ್ತಾಡಿ ಎಲ್ಲರೂ ವಿಚಾರಿಸ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಅವ್ರು ಬುಲೆಟ್ ಅಲ್ಲೇ ಬರ್ತಾರೆ ಎಲ್ಲ ವಿಚಾರ ಮಾಡ್ತಾರೆ ಬುಲೆಟ್ ಪ್ರಶಾಂತ್ ಅಂತ ಕೊಡ್ತಿದ್ರೆ ಅವಾರ್ಡ್ ಇಲ್ಲ ಚೆನ್ನ ಬುಲೆಟ್ ಪ್ರಶಾಂತ್ ಅಂತ ಬರ್ತಾ ಇಲ್ಲ ಯಾಕಂದ್ರೆ ಸಣ್ಣ ಸಣ್ಣ ಗಲ್ಲಿ ಇರೋದ್ರಿಂದ ಅಲ್ಲಿ ಇನೋವಾ ಅವ್ರು ಇನೋವಾ ಕಾರಲ್ಲಿ ಹೋಗಕ್ ಆಗಲ್ಲ ಹಾಗಾಗಿ ಬುಲೆಟ್ ಅಲ್ಲಿ ಬಂದು ಸುತ್ತಾಡಿ ಮಾತ್ರ ಕಾರ್ ಯೂಸ್ ಮಾಡ್ತಾರೆ ಅವಾಗ ಇರ್ಬೋದೇನು ಇರ್ಬೋದೇನು ಏನ್ ಹೇಳ್ತೀರಿ ಪ್ರಶಾಂತ್ ಅವ್ರು ಕೂಡ ಒಳ್ಳೆ ಒಂದು ಒಳ್ಳೆ ಒಳ್ಳೆ ಸಮಸ್ಯೆ ಬಗ್ಗೆ ಬೆಳಕ್ ಕುಡಿಯೋ ನೀರು ಅನ್ನಕಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತ ನೀರು ಸರಿ ವಾಟರ್ ಪ್ಲಾನ್ ಪ್ರಶಾಂತ್ ಗೌಡ್ರಿಗೆ ಯಾಕೆ ನಮ್ಮ ಈ ಇದಿದೆ ನೋಡಿ ಸೋನಾರ್ ಸ್ಟ್ರೀಟ್ ಆ ಹಿಂಭಾಗದ ರೋಡ್ ಯಾಕೆ ಮಾಡ್ಬಿಟ್ರೆ ಗೊತ್ತಾಗ್ಲಿಲ್ಲ ಅದೀಗ್ಲು ನೋಡ್ಕೊಂಡ್ ಬನ್ನಿ ನಾನೇನು ಹೇಳದ್ ಬಿಡಿ ನೀರಾಗ್ಲಿ ಚರಂಡಿ ಆಗ್ಲಿ ಈಗಲೂ ನೋಡ್ಕೊಂಡ್ ಬನ್ನಿ ಅದೇನಕ್ಕೆ ಮಾಡ್ಸಿದಾರೆ ಸೋನಾರ್ ಸ್ಟ್ರೀಟ್ ಗಲ್ಲಿ ಇವಾಗ ಮೋಸ್ಟ್ಲಿ ಅವ್ರ ಕಾರಣ ಓಟ್ ಬಿದ್ದಿಲ್ಲ ಅಂತ ಮೋಸ್ಟ್ಲಿ ಮರ್ಬಿಟ್ರೆ ನಾವು ಉದ್ದೇಶಕ್ಕೆ ಇರುವ ಕೆಲವರು ಇಂಥ ಬೀದಿಯಿಂದ ಇಂಥ ಓಟು ಅಂತ ಎಲ್ಲೂ ಇಲ್ಲ ಗೆದ್ಮೇಲೆ ಎಲ್ರಿಗೂ ಕೂಡ ಪಾಲಿಕೆ ಇಲ್ಲ ನಿಜವಾಗ್ಲು ನಾವು ನೋಡ್ದಂಗೆ ನಾನು ನಲ್ವತ್ತು ವರ್ಷದಿಂದ ಅದೇ ಬೀದಿಲಿ ಹುಟ್ಟಿ ಬೆಳೆದಿರೋನು ಇಂಥ ಓಟು ಇಂಥವ್ರಿಗೆ ಅಂತ ಯಾರು ಖಂಡಿತವಾಗ್ಲೂ ಗೆಸ್ ಮಾಡಕ್ ಸಾಧ್ಯನೇ ಇಲ್ಲ ಯಾರು ಕೆಲಸ ಮಾಡ್ತಾರೆ ಇಲ್ಲ ಯಾರು ಕೆಲಸ ಮಾಡಿರೋರು ಓಡಾಡ್ತಾ ಇರ್ತಾರೆ ಅವ್ರ ಮಾತ್ರ ಅಲ್ಲಿ ಮತ ಕೊಟ್ಟಿದ್ದಾರೆ ಜನ ಮನ್ನಣೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಇಂಥ ಕಡೆ ಕೆಲಸ ಬಂದಿಲ್ಲ ಅಂತ ಯಾರು ಮಾಡಿ ಒಂದು ಒಂದು ವಿಚಾರ ಇದೆ ಸರ್ ನಗರ ಪಾಲಿಕೆ ಸದಸ್ಯರಾದರೆ ಮಹಿಳಾ ಮೀಸಲಾತಿ ಕೂಡ ಆಗ್ತದೆ ಸಾಕಷ್ಟು ಜನ ಫೋನ್ ನೇ ಪಿಕ್ ಮಾಡೋದಿಲ್ಲ ಕೆಲವರು ಮನೆ ತಗೋದ್ರು ಸಿಗೋದಿಲ್ಲ ನೆಗ್ಲೆಟ್ ಮಾಡ್ತಾರೆ ಅನ್ನೋ ಒಂದು ವಾದ ಇದೆ ಇದರ ನಡುವೆ ಪ್ರಶಾಂತ್ ರವರು ಒಂದು ಫೋನ್ ಕಾಲ್ ಮಾಡಿದಾಗ ಒಂದು ಸಮಸ್ಯೆ ಬಗ್ಗೆ ನೀವು ವಿಚಾರ ತಿಳಿಸಿದಾಗ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಯಾವಾಗಲೂ ಅವೈಲೇಬಿಲಿಟಿ ಇರ್ತಾರ ಅಂತ ಇಲ್ಲ ಇದು ಶುರುನಲ್ಲಿ ಅವರು ಕಾರ್ಪೆಟ್ ಆಗ್ತಿದ್ದಂಗೆ ವಾಟ್ಸಪ್ ಗ್ರೂಪ್ ವಾರ್ಡ್ ನಂಬರ್ ತರ್ಟಿ ಸಿಕ್ಸ್ ಅಂತ ಮಾಡಿದ್ರು ಎಲ್ಲ ಜನಗಳು ಯಾರ್ಯಾರ ಇದಾರೋ ಅವ್ರೆಲ್ ಫೀಡ್ ಆಗಿತ್ತು ಅಲ್ಲಿ ಯಾರ್ದು ಯಾರು ಕಂಪ್ಲೇಂಟ್ ಕೊಡ್ತಾರೋ ಅದು ಸರಿ ಮಾಡಿದ್ದಾರೆ ಅಂತ ರಿಪ್ಲೈನು ಬರ್ತಾ ಇತ್ತು ಇವರು ಅದ ಯಾರು ನಾನು ಇಂಥ ಕನ್ಸರ್ನ್ ವ್ಯಕ್ತಿ ಕಳಿಸಿದೀನಿ ಅಂತ ಕೊಟ್ಟಿರೋದು ಅದೊಂದು ಡಾಕ್ಯುಮೆಂಟ್ಸು ಇದೆ ಅದ್ರ ಬಗ್ಗೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನನಗೆ ಇಬ್ರು ಪ್ರಶಾಂತು ಪರಿಶೇನೆ ಇಬ್ರು ಪ್ರಶಾಂತೇನೆ ಇದು ಇವ್ರ ಎಲೆಕ್ಷನ್ ಪರ್ಪಸ್ ಮಾತ್ರ ಏನ್ ಕತೆ ಗೊತ್ತಿಲ್ಲ ಇಲ್ಲ ಲೆಫ್ಟ್ ರೈಟ್ ಅಂತಲ್ಲ ನಾನ್ ನಾನ್ ನೋಡಿ ನನ್ಗೆ ಆ ಮೂಮೆಂಟ್ ಅಲ್ಲಿ ಯಾರು ಯಾರು ಡೆವಲಪ್ ಮಾಡಿ ಅವರು ಏನಿಲ್ಲ ಅಧಿಕಾರ ಯಾರು ಬರ್ತದೆ ಯಾರು ಇದು ಮಾಡ್ತಾರೆ ಅವ್ರ ಪರ ಅದೇನಿಲ್ಲ ಸರ್ ತುಂಬಾ ಒಳ್ಳೆ ವಿಚಾರ ಹೇಳ್ತಾ ಯಾಕಂದ್ರೆ ಇವತ್ತು ದೇಶದ ಪ್ರಧಾನಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಸಾಕಷ್ಟು ಈಗ ನಾವೇನಾಗ್ತಿದೆ ದಿನ ದಿನದಿಂದ ದಿನಕ್ಕೆ ಫೇಸ್ಬುಕ್ ವಾಟ್ಸಪ್ ಗಳಲ್ಲಿ ತುಂಬಾ ಕಾನ್ವರ್ಸೇಷನ್ ಆಗ್ತಾ ಇದೆ ಅಸಂಭವನ ಕ್ರಾಂತಿ ಆಗ್ತಾ ಇದೆ ಇಂಥದ್ರ ನಡುವೆ ನಗರ ಪಾಲಿಕೆಯಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಆ ಸಮಸ್ಯೆ ಇರತಕ್ಕಂಥದ್ದನ್ನ ಅದನ್ನ ಸರಿ ಮಾಡಿಸಿ ಅದಕ್ಕೆ ರಿಪ್ಲೈ ಮಾಡ್ತಕ್ಕಂತ ಮಾಡ್ಲಿಕ್ಕೆ ಒಂದಷ್ಟು ಟೈಮ್ ಕೊಡ್ತಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಪಾಲಿಕೆ ಸದಸ್ಯರು ಆಕ್ಟಿವ್ ಆಗಿದ್ರು ಜನರು ಆಕ್ಟಿವ್ ಆಗಿದ್ರು

ಏನ್ ಹೇಳ್ತೀರಿ ಪ್ರಸಂತ ರಾವ್ ಒಂದು ಒಳ್ಳೆ ವಿಚಾರ ಹೇಳಿದ್ರು ಆಗಿತ್ತು ಪ್ರಾರಂಭದಲ್ಲಿ ಅಂತ ಹೇಳಿ ಒಂದು ಪದವನ್ನ ಪಡೆದ್ರಿ ಈಗಲೂ ಇದೆಯಾ ಗ್ರೂಪ್ ಓ ಇದಿದೆ ಗ್ರೂಪ್ ರನ್ನಿಂಗ್ ಗ್ರೂಪ್ ರನ್ನಿಂಗ್ ಗ್ರೂಪ್ ರನ್ನಿಂಗ್ ಗ್ರೂಪ್ ಅಲ್ಲಿ ಇದ್ಲೂ ಕೂಡ ಇವತ್ತು ಕೂಡ ನಮ್ಮ ಪ್ರಾಬ್ಲಮ್ಸ್ ಇದೆ ಇಲ್ಲಿ ನಾನು ವಾಟ್ಸಾಪ್ ಗ್ರೂಪ್ ಅಲ್ಲಿ ನಾನು ಓಪನ್ ಮಾಡಿ ತೊಳಸ್ ಅಟೆಂಡ್ ಮಾಡ್ತೀವಿ ಅದನ್ನ ಇಮಿಡಿಯೇಟ್ ಸಾಧ್ಯವಾದಷ್ಟು ಇವತ್ತಿಗೆ बघेल ನಾಳೆನರ ಕೂಡ ಬಗೆಹರಿಸ್ತೀವಿ ಅಷ್ಟೇ ಸ್ನೇಹಿತರು ಆರ್ ಆರ್ಓ પ્લાન્ટ ಬಗ್ಗೆ ಹೇಳಿದ್ರು ಮೈಸೂರಲ್ಲಿ ಆಗ 21 ಕ್ಕೆ ಮಾತ್ರ ಅವಕಾಶ ಇತ್ತು ಆರ್ಓ પ્લાન્ટ ಮಾಡೋದಕ್ಕೆ ಮತ್ತು ನಮ್ಮದು ಕೂಡ ಎಲ್ಲ ಸ್ಯಾಂಕ್ಷನ್ ಆದಾಗ ನಮ್ಮ ವಾಟರ್ ಬೋರ್ಡ್ಗೆ ಸಂಬಂಧಪಟ್ಟಂಥ ನಮ್ಮ ಆಫೀಸರ್ ಸ್ಟೇಟ್ ಆಫೀಸರ್ ಏನಿದ್ದಾರೆ ಅವರು ಇಲ್ಲಿ ಮುಂಚೆ ಜಿಲ್ಲಾಧಿಕಾರಿಗಳಾಗಿದ್ದರು ಅವರು ಈಗಲ್ಲಿ ಸ್ಟೇಟ್ ಆಫೀಸರು ಅವರು ಒಂದು ಪ್ರಶ್ನೆ ಮಾಡಿ ನಗರ ಪಾಲಿಕೆಯಿಂದ ನಾವು ಕಳಿಸಿರ್ತಕ್ಕಂಥ ಫೈಲ್ನಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ನೀರು ಆ ಥರ ಉಪ್ಪು ನೀರು ಆ ನೀರು ಈ ನೀರು ಅಂತ ಹೇಳಿ ಪರದಾಡ್ತಾರೆ ಕಾವೇರಿ ನೀರಿನ ರಾಜ್ಯಕ್ಕೆ ಯಾಕೆ ನೀವು ಅದನ್ನು ಅಪ್ಪ ಇದನ್ನು ಮಾಡಬೇಕು ನೀವು ಶುದ್ಧ ಕುಡಿಯುವ ನೀರಿನ ಘಟಕ ಅಲ್ಲಿ ತುಂಬ ಚೆನ್ನಾಗಿ ನಾನು ಕೂಡ ಜಿಲ್ಲಾಧಿಕಾರಿಯಾಗಿ ಮಣಿವಣ್ಣನವರು ಎಸ್ ಮಣಿವಣ್ಣನ್ ಸರ್ ಅವರು ನಾವು ಅಷ್ಟು ಫೈಲನ್ನ ಕೂಡ ರಿಜೆಕ್ಟ್ ಮಾಡಿದ್ದಾರೆ ವಕೀಲರು ನಮ್ಮ ಸ್ನೇಹಿತರು ಗೋಪಿನಾಥ್ ಹೇಳ್ದಂಗೆ ಸುಬ್ರ ಇವರೇ ಇಂಥ ಒಂದಷ್ಟು ಒಂದು ಹತ್ತು ಜನ ಹೇಳಿದರು ಅಲ್ಲಿ ನೀನು ವಾಟರ್ ಪ್ಲ್ಯಾಂಟ್ ಮಾಡಿಸು ತುಂಬ ಅನುಕೂಲ ಆಗುತ್ತೆ ಹೇಳಿ ಅಲ್ಲಿ ವಾಟರ್ ಪ್ಲ್ಯಾಂಟ್ ಮಾಡಿಸೋದಕ್ಕೆ ಕೂಡ ನಾನು ವ್ಯವಸ್ಥೆ ಮಾಡಿದಾಗ ಅಲ್ಲಿದ್ದಂತಹ ನಮ್ಮ ಸ್ಟೇಟ್ ಆಫೀಸರ್ ಅವರು ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡೋದಿಲ್ಲ ಅಂತೇಳಿ ಮೂವತ್ತಾರು ಸ್ಯಾಂಕ್ಷನ್ ಆಗಿದ್ರು ವಾಪಸ್ ಕಳಿಸ್ತಾರೆ ಹಾಗಾಗಿ ಹಿಂದೆ ಹೋಯ್ತು ಅಷ್ಟೇ ಒಳಗಡೆ ಯಾವುದೇ ರೀತಿ ಅದೇ ಇಲ್ಲ ಇಲ್ಲ ಫೈವ್ ಪರ್ಸೆಂಟ್ ಇಲ್ಲ ಇಲ್ಲ ಫೈವ್ ಪರ್ಸೆಂಟ್ ಈಗ ಇಲ್ಲ ಫೈವ್ ಪರ್ಸೆಂಟ್ ಮೇಲೆ ಆಗಿಲ್ಲ ಅಲ್ಲಿರೋ ಟಾಯ್ಲೆಟ್ ರೂಮ್ ಒಂದು ತರ್ಟಿ ಬೈ ಫಿಫ್ಟಿ ಮತ್ತೆ ಸ್ವತಂತ್ರ ಹೋರಾಟಕರ ಸ್ಮಾರಕ ಭವನ ಅಲ್ಲಿ ಫೈವ್ ಇನ್ನೂ ನಾವು ನಾಲ್ಕು ಕಟ್ಟಡ ಫೈವ್ ಪರ್ಸೆಂಟ್ ಅಲ್ಲಿ ಇನ್ನೂ ಯೂಸ್ ಆಗಿಲ್ಲ ಅಲ್ಲಿ ಯೂಸ್ ಆಗೋಂತದ್ ಇದೆ ಹಾಗಾಗಿ ಹಾಗಾಗಿ ನಮಗೆ ಶುದ್ಧ ಕುಡಿಯುವ ನೀರಿನ ಘಟಕ ಅಲ್ಲಿ ನಮ್ ಕೈ ತಪ್ಪಿತು ಆದರೆ ನೀರಿನ ಸಮಸ್ಯೆ ಬಗ್ಗೆ ಈವರೆಗೂ ಕೂಡ ಎರಡ್ ಸಾವಿರದ ಹದ್ಮೂರವರೆಗೂ ಕೂಡ ಆರ್ ಬೋರ್ ಕೊಳವೆ ಬಾವಿಗಳು ಏನು ವಾಟರ್ ಸಪ್ಲೈ ಬೋರ್ ಇದ್ದಿದ್ದು ಅದ್ರಲ್ಲಿ ನಾಲ್ಕು ಮಾತ್ರ ರನ್ನಿಂಗ್ ಇತ್ತು ಎರಡು ಹದ್ಗಿಟ್ಟಿತ್ತು ನಾನು ಬಂದ ಮೇಲೆ ಈ ಐದು ವರ್ಷದ ಎರಡನ್ನೂ ಕೂಡ ಮತ್ತೆ ಅದನ್ನ ರೆಡಿ ಮಾಡಿಸಿದ ಮತ್ತೆ ಎಂಟು ಬೋರ್ನ ವಾಸ್ತ ಕೊರ್ಸಿದೀನಿ ಎಂಟು ಬೋರ್ ಈ ಹಿಂದೆ ಇದ್ದಂತೂ ಕೂಡ ನೀರಿನ ಸಮಸ್ಯೆ ನನ್ನ ವಾರ್ಡ್ ಅಲ್ಲಿ ತೊಂಬತ್ತೈದು ಕೆರೆ ವಾರ್ಡ್ ಸುಬ್ರಹಣ್ ಕೆರೆ ಅಂದ್ರೆ ಸುಬ್ರಹಣ್ ಈಗ ನಮ್ಮ ಪಾರ್ಕ್ ಬಗ್ಗೆ ಅಭಿವೃದ್ಧಿ ಬಗ್ಗೆ ಹೇಳಿದ್ರು ಕೆರೆ ಅಂತ ಹೇಳಿದ್ರೆ ಇರಲ್ಲ ನೂರಾರು ವರ್ಷ ನೂರಾರು ವರ್ಷದಿಂದ ಇದು ಸುಬ್ಬರಾಯನ್ ಕೆರೆ ಅದಾದ ನಂತರ ಸ್ವತಂತ್ರ ಪೂರ್ವವಾಗಿ ಸ್ವತಂತ್ರ ಹೋರಾಟ ಮಾಡಿದಂತಹ ಸ್ಥಳ ಅದು ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು ಸಾಕಷ್ಟು ಬರೀ ನಾವು ದೊನಿ ಎತ್ತಿದೀವಿ ಸಾಕಷ್ಟು ಜನ ಏನಾಯ್ತು ಗಂಟೆಗಳು ಬೆಳ್ಕೊಂಡಿದೆ ಸರ್ ಅಟ್ಲೀಸ್ಟ್ ಈಗ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ನಾವು ಇಲ್ಲಿ ಸರ್ ಅಲ್ಲಿರ್ತಕ್ಕಂಥವ್ರಿಗೆ ಅದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಯಾಕೆ ಕಷ್ಟ ಆಗ್ತದೆ ನಾವು ಈಗ ಅದು ಡಿ ಪಿ ಆರ್ ಆಗಿದ್ದಾನೆ ಯು ಡಿ ಲೆವೆಲ್ ಇದೆ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳಲ್ಲಿ ನಮ್ಮ ಸರ್ಕಾರ ಇದಾಗಿದ್ದರಿಂದ ಅದು ಹಾಗೆ ಪೆಂಡಿಂಗ್ ಆರು ಕೋಟಿ ರೂಪಾಯಿ ಸಿಕ್ಸ್ ಕ್ರೋಸ್ಗೆ ಡಿ ಪಿ ಆರ್ ಆಗಿದ್ದಾನೆ ಇಂಟರ್ನ್ಯಾಷನಲ್ ಲೆವೆಲ್ ಕಾನ್ಸೆಪ್ಟ್ ಮಾಡೋದು ಕೂಡ ಅದು ಪ್ರಪೋಸಲ್ ಇದೆ ಸರ್ಕಾರ ನಮ್ದು ಇದಾಗಿದ್ದರಿಂದ ಈ ಮತ್ತೆ ನಮ್ಮದು ಮತ್ತು ಜೆ ಡಿ ಎಸ್ ಸರ್ಕಾರದಿಂದ ಖಂಡಿತ ಅದಾಗುತ್ತೆ ಮುಂದೆ ಬರ್ತಕ್ಕಂಥ ಯಾರು ನಗರಪಾಲಿಕೆ ಸದಸ್ಯ ಇರ್ಬೋದು ನೋಡಿ ಅವ್ನು ನಾನಂತೂ ನಾನು ಹೇಳ್ತೀನಿ ಎಲ್ಲರಿಗೂ ಅದೇ ಹೇಳ್ತೀನಿ ಅದು ಯಾವ ಪಕ್ಷ ಆಗಲಿ ಯಾವುದಾಗಲಿ ಮುಂದೆ ಬರ್ತಕ್ಕಂಥ ನಗರ ಪಾಲಿಕೆ ಸದಸ್ಯರು ಮಹಿಳಾ ಮೀಸಲಾತಿ ಇದೆ ಅದೇ ಉಳ್ಕೊಂಡು ಅಲ್ಲಿನ ಸದಸ್ಯರುಗಳು ಬಂದರೆ ಅವ್ರು ಯಾವುದೇ ಪಕ್ಷ ಅದರ ಪರವಾಗಿಲ್ಲ ನಾನು ಅವ್ರಿಗೆ ಸಂಪೂರ್ಣ ಸಹಕಾರ ಕೊಡ್ತೇನೆ ನೀವು ಮರೆಯೋಕೆ ಬಯಸ್ತೀರಾ ಅಂತ ಮರೆಯೋಕೆ ಬಯಸ್ತೀರಾ ಇಲ್ಲಿ ಮಹಿಳಾ ಮೀಸಲಾತಿ ಆಗಿದೆ ನೀವು ತುಂಬ ಆಕ್ಟಿವ್ ಕೆಲಸ ಮಾಡಿದ್ದೀನಿ ಒಂದಷ್ಟು ಫಂಡ್ ತಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಮತ್ತೆ ನೀವು ಸ್ಪರ್ಧೆಗೆ ರೆಡಿ ಆಗ್ತಿದ್ರೆ ಇಲ್ಲಿ ಸ್ಪರ್ಧೆ ಸರ್ ಅದು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ತೀರ್ಮಾನ ತಗೊಂತಾರೆ ಅದ್ರ ಮೇಲೆ ಹೋಗುತ್ತೆ ಎಸ್ ಸರ್ ಎಸ್ ಸರ್ ನೀವೇನು ಹೇಳಕ್ ಇಷ್ಟಪಡ್ತೀರಾ ಸರ್ ಪಕ್ಷ ಬೇರೆ ರಾಜಕಾರಣ ಪ್ರತಿನಿತ್ಯ ಇದ್ದಿದ್ದೆ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಪಾಲಿಕೆಯಿಂದ ಬಯಸ್ತಕ್ಕಂತಹ ಕೆಲಸಗಳ ನಡುವೆ ಪ್ರಶಾಂತ್ ಅವರ ಕೆಲಸ ನಿಮ್ಗೆ ಆತ್ಮತೃಪ್ತಿ ತಂದಿದೆ ಆತ್ಮತೃಪ್ತಿ ತಂದಿದೆ ಹ್ಮ್ ತಂದಿದೆ ಆದ್ರೆ ರಾಜಕಾರಣದಲ್ಲಿ ಅನ್ಸುತ್ತೆ ಮಣಿರಾಜ್ ಆದ್ಮೇಲೆ ಇವ್ರದ್ದು ಕೆಲಸ ಆತ್ಮತೃಪ್ತಿ ತಂದಿದೆ ಏನ್ ಹೇಳ್ತೀರಿ ಪ್ರಶಾಂತ್ ಅವ್ರೆ ಏನಂದ್ರೆ ಸರ್ ಸ್ಟಾರ್ಟಿಂಗ್ ಏಳದೆ ನಾನು ಯಾರು ಹಂಡ್ರೆಡ್ ಪರ್ಸೆಂಟ್ ಯಾರು ಫುಲ್フィル ಮಾಡಕ ಆಗಲ್ಲ ಕೆಲವೊಂದು ಸ್ಟಾರ್ಟಿಂಗ್ ಅಲ್ಲಿರೋ ಹುಮ್ಮಸ್ಸು ಆಮೇಲೆ ಸ್ವಲ್ಪ ಕಮ್ಮಿ ಆಯ್ತು ನಮ್ಮ ಸ್ನೇಹಿತರು ಯಾಕೋ ಗೊತ್ತಿಲ್ಲ ಸ್ಪರ್ಧೆ ಮಾಡಕ್ಕೆ ರೆಡಿ ಆಗ್ತಿದ್ರೆ ಸ್ಪರ್ಧೆ ಮಾಡಕ್ಕೆ ರೆಡಿ ಅಂದ್ರೆ ನಮಗೆ ಆಪ್ಷನ್ ಏ ಲೇಡಿ ಆಗಿರೋದ್ರಿಂದ ನಮ್ಮ ಮನೆಯಿಂದ ಆಡರ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ ಅಲ್ಲ ಏನಾದರೂ ಒಂದು ಪಟ್ಟಿ ಮಾಡಿದಿರಾ ಪ್ರಸಂತ್ ಅವರ ಇಷ್ಟ ಕೆಲಸ ಮಾಡಿದರೆ ಇಷ್ಟ ಬಾಕಿ ಇದೆ ಹೌದು ಮಾಡಿದ್ವಿ ಸ್ವಚ್ಛತೆ ಬಗ್ಗೆ ಮಾಡಿದ್ವಿ ಈಗ ವಾಟರ್ದಲ್ಲ ಅದ್ಮೇನ್ ಪ್ರಾಬ್ಲಮ್ ಏನಿಲ್ಲ ವಾರ್ಡಲ್ಲಿ ಅಲ್ಲಿ ಆಗಿ ಆ ಪಾರ್ಕಿಂಗ್ ವ್ಯವಸ್ಥೆ ಮತ್ತೆ ಈ ಸ್ವಚ್ಛತೆ ಬಗ್ಗೆ ಮತ್ತೆ ಕೆಲವೊಂದು ದೀಪಗಳು ಈ ಸ್ಟ್ರೈ ಇದೆ ನೋಡಿ ಮರಿಮಲಪ್ಪ ಕಾಲೇಜಲ್ಲಿ ಆ ರೋಡಲ್ಲಿ ರಾತ್ರಿ ಏಳುವರೆ ಎಂಟು ಹಾಕ್ಸಿದ್ರು ಅದಾದ್ಮೇಲೆ ಯಾಕೋ ಮೇಂಟೆನ್ ಮಾಡ್ಲಿಲ್ಲ ಅಲ್ಲಿ ಸುಮಾರು ದೀಪಗಳೆಲ್ಲ ಹೊಟ್ಟೋಗಿದ್ದಾರೆ ನೀವು ಕೂಡ ಜೆಡಿಎಸ್ ದ ಅವ್ರು ಯುವ ಮುಖಂಡಿರ್ತೀರಾ ಅವ್ರು ಪ್ರಭಾವಿ ಸಚಿವರ ಜೊತೆ ಇರ್ತೀರಾ ನಿಮ್ಮದೇ ಐದ್ ಜನ ಮೇಯರ್ ಆಗಿದ್ದಾರೆ ಕಾರ್ಪೊರೇಟರ್ನ ಕಾಂಗ್ರೆಸ್ ಪಕ್ಷದಿಂದ ಗೆದಿದ್ರೆ ನಿಮ್ದು ಆಫ್ ವರ್ಕ್ ಇರುತ್ತಲ್ಲ ನೀವ್ ಒಬ್ಬ ನಾವ್ ಮಾಡಿದೀವಲ್ಲ ಹಾಗೆ ಮೇಯರ್ ಗಳಿಗೆ ಪತ್ರ ಬರಿತಕ್ಕಂಥ ಗುರುತಿಸಿ ಅವ್ರ ಮೇಯರ್ ಗು ಹೇಳಿದೀವಿ ಕಾರ್ಪೊರೇಟರ್ ಹೇಳಿದ್ರಿ ಸರ್ ಯಾವ ಯಾವ ಅವಧಿಲಿ ಯಾವ ಮೇಯರ್ ಗಮನ ತಂದಿದ್ರಿ ನಾವು ಲಿಂಗಪ್ಪ ಅವ್ರ ಮೇಯರ್ ಆದಾಗ್ಲೂ ಹೇಳಿದೀವಿ ಅದಾದ್ಮೇಲೆ ಮೇಲೆ ರವಿಕುಮಾರ್ ಅವರ ಮೇಯರ್ ಆದಾಗ್ಲೂ ಹೇಳಿದೀವಿ ಕಾರ್ಪೊರೇಟರ್ ಅವ್ರಿಗೂ ಸ್ಪಂದಿಸಿದ್ದಾರೆ ನಿಮ್ದೇ ಪಕ್ಷದ ಮೇಯರ್ ಬೆಲೆ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆದ್ರೆ ಏಕಾಏಕಿ ನಾವು ಕೊಟ್ಟ ತಕ್ಷಣ ಮೇಯರ್ ಆದ ತಕ್ಷಣ ಅವ್ರು ಬಂದು ಕೆಲಸ ಮಾಡೋಕ್ಕಾಗಲ್ಲ ಅದು ಒಂದು ಪ್ರೋಟೋಕಾಲ್ ಇರ್ತದೆ ಆ ವಾರ್ಡ್ ಅಲ್ಲಿ ಪಾಲಿಕೆ ಸದರ ಸದಸ್ಯರ ಮಾತಾಡಿ ಸೊ ಅವ್ರ ಮುಖಾಂತರ ಮಾಡಿಸಿರ್ತಾರೆ ಮಾಡ್ಸಿದ್ದಾರೆ ಅವರು ಸ್ಪಂದಿಸಿದ್ದಾರೆ ಮೇಯರ್ ಅವರು ಮಾಡಿದ್ದಾರೆ ಏನ್ ಎರಡು ಮಾತಿಲ್ಲ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಕೂಡ ಇಲ್ಲಿದೆ. ಹೌದು. ಅಲ್ಲಿ ಒಂದು ಒಂದು ಬಾರಿ ಗಲಾಟೆ ಕೂಡ ಆಗಿತ್ತು ಸರ್. ಕಾನೂನು ಸುವ್ಯವಸ್ಥೆ ಹೇಗಿದೆ ಸರ್ ನಮ್ಮ ಲಾಂ. ನಮ್ಮ ಮರಿಮಲಪ್ಪ ಕಾಲೇಜು ಸಂಸ್ಥೆದು ಸ್ವಲ್ಪ ಮೇಜರ್ ರೂಲ್ ಪ್ರಾಬ್ಲಮ್ ಆಗಿದೆ. ಈಗ ಅಲ್ಲಿ ಸರ್ ಅಲ್ಲಿ ಹೇಳ್ತೀನಿ ವಾಲ್ ನಾನು ಸುಮಾರು ಸತಿ ಹೀಗ್ಲೂ ಕೇಳಿ ನಮಗೆ ಫೋನ್ ಬರ್ತದೆ ಸ್ಟೇಷನ್ ಇಂದ ನಮಗೆ ಫೋನ್ ಮಾಡ್ತಾರೆ. ಕಾರ್ಪೊರೇಟರ್ ಸಹಿತ ಒಳಗಡೆ ಇಲ್ಲಿ ಸುಬ್ರಹ್ ಕೆರೆ ಒಳಗಡೆ ಇದು ಅನೈತಿಕ ಚಟುವಟಿಕೆ ನಡೆದು ಅವರು ಹೋರಾಟ ಮಾಡಿದ್ದಾರೆ ನಾವು ಹೋರಾಟ ಮಾಡಿ ಯಾಕಂದ್ರೆ ಆ ಹೋರಾಟದಲ್ಲಿ ಒಬ್ರು ಹೋರಾಟ ಇರಲ್ಲ ಎಲ್ಲಾರು ಹೋರಾಟ ಮಾಡಿದ್ವಿ ಪೊಲೀಸ್ ಬೀಟ್ ಬರ್ತಾ ಇರುವ ಸ್ವತಂತ್ರ ಹೋರಾಟಗಾರರ ಉದ್ಯಾನವನದಲ್ಲೇ ನಾವು ಅನೈತಿಕ ಚಟುವಟಿಕೆ ಮಾಡ್ತೀವಿ ಅಂದ್ರೆ ಆ ರಾಷ್ಟ್ರೀಯ ನಾಯಕರಿಗೆ ನಾವು ಏನ್ ಗೌರವ ಕೊಡ್ತಾ ಇದೀವಿ ಅಂತೇಳಿ ಅದು ಪವಿತ್ರ ಸ್ಥಳದಲ್ಲಿ ಬೇರೆ ಬೇರೆ ರೀತಿ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಕೊಡೋದು ಮೊದಲನೇ ತಪ್ಪು ಅದನ್ನ ಪೊಲೀಸರು ಒಂದು ಬೀಟ್ ಹಾಕ್ಬೇಕು ಅಂತ ಬರೋರ್ಗ ಒಂದು ಬುದ್ಧಿ ಹೇಳ್ತಕ್ಕಂಥದ್ದು ಅಥವಾ ತೀರಾ ಜಾಸ್ತಿ ಆದ್ರೆ ಒಂದು ಪ್ರಕರಣ ದಾಖಲಿಸ್ತಕ್ಕಂತ ಪ್ರಕ್ರಿಯೆ ಆಗ್ಬೇಕು ಅಂತ ಈಗ ನೀವ್ ಹೇಳಿದ್ರಿ ಈಗ ನೀವು ಅನೈತಿಕ ಚಟುವಟಿಕೆ ಏನು ಎತ್ತ ಅಂತ ವಾರ್ಡ್ ನಂಬರ್ ಮೂವತ್ತಾರು ಹೌದು ಮತ್ತೆ ಸರಸ್ವತಿಪುರಂ ಜೂರಿ ಸೆಕ್ಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ರೇಟ್ಸೇ ಕಮ್ಮಿ ನಾವು ನೋಡ್ದಂಗೆ ಕೇಸ್ಗಳು ರಿಜಿಸ್ಟರ್ ಆಗೋದೇ ತುಂಬಾ ಕಮ್ಮಿ ಈಗ ಪೊಲೀಸವ್ರು ಬೀಟ್ ಬರ್ತಾ ಇದ್ದಾರೆ ಅಂತ ನಾನು ನಮ್ಮ ಡಿಸು ರೋಡಲ್ಲಿ ಫಸ್ಟು ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ದು ನನ್ನ ಆಫೀಸ್ಗೆ ನಾನು ರಾತ್ರಿ ಹೊತ್ತು ಹೆಂಗಿದೆ ಚಲನವಲ್ಲ ಅಂತ ಒಂದು ಸಲ ನೋಡ್ತಾ ಇದ್ದೆ ಪೊಲೀಸವರು ದಿನಕ್ಕೆ ಮೂರು ಸಲ ಬಿಟ್ ಬರ್ತಾರೆ ವೆಹಿಕಲ್ ಬೀಗ ಹಾಕ್ತಿ ಇರೋ ವೆಹಿಕಲ್ ನ ತಗೊಂಡೋಗಿ ಅವ್ರು ಸ್ಟೇಷನ್ ಮುಂದೆ ನಿಲ್ಸ್ಕೊಂತಾರೆ ಸೇಫ್ಟಿ ಮಾಡಿ ಸೇಫ್ಟಿ ಮಾಡಕ್ಕೆ ಯಾಕಂದ್ರೆ ಕಳ್ತನ ಎತ್ಕೊಂಡು ಹೋದ್ರೆ ಎತ್ಕೊಂಡು ಹೋದ್ರೆ ಅವ್ರ ಕಂಡಿರೋನ್ ತಲೆನೋವು ಯಾಕಂದ್ರೆ ಟೆಫ್ಟ್ ಗ್ಯಾಸ್ ಗಳು ಪೆಂಡಿಂಗ್ ಇರ್ತದೆ ವೆಹಿಕಲ್ ಹಾಗಾಗಿ ಅವರು ವಾಹನಕ್ಕೆ ಯಾರು ಬೀಗ ಹಾಕಿರಲ್ವೋ ಆ ವಾಹನನ ತಗೊಂಡೋಗಿ ಸ್ಟೇಷನ್ ಮುಂದೆ ನಿಲ್ಲಿಸಿರ್ತಾರೆ ಚೆನ್ನಾಗಿದೆ ಈ ನೀವು ಯಾವ್ದೇ ಪೇಪರ್ ಅಲ್ಲಿ ನೋಡಿ ಈ ನಾನು ಹೇಳಿದ್ರು ಸರಸ್ವತಿಪುರಂ ನಾನು ಬೇರೆ ವಾರ್ಡ್ ನಂಬರ್ ತರ್ಟಿ ಸಿಕ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ಮೈಸೂರು ಸಿಟಿ ಫುಲ್ ಮಾತಾಡ್ತಾ ಇದೀನಿ ಈಗ ಸರಸ್ವತಿಪುರಂ ಜೋರಿ ಶಿಕ್ಷನ್ ಪೊಲೀಸ್ ಸ್ಟೇಷನ್ ಮತ್ತೆ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ಜೋರಿ ಶಿಕ್ಷನ್ ಅಲ್ಲಿ ಕ್ರೈಮ್ ರೇಟ್ ತುಂಬಾ ಈಗ ಈಗ ಹೇಳೋದು ಸುಬ್ರಹ್ ಕೆರೆ ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಇದರಲ್ಲಿ ಅನೈತಿಕ ಚಟುವಟಿಕೆ ನಡೀತಿದೆ ಅಂತ ಈಗ ಸರ್ ಅದನ್ನ ಯಾರು ನೋಡ್ತಾರೋ ಅವ್ರು ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಅವರು ಬಂದು ಆಕ್ಷನ್ ತಗೊಂತಾರೆ ಇಲ್ಲ ಅಂದ್ರೆ ಆ ವ್ಯಕ್ತಿಗೆ ದೇಶದ ಅಭಿಮಾನ ಇದ್ರೆ ಅವನು ಬಂದು ಅದನ್ನ ಯಾಕಪ್ಪ ಮಾಡ್ತಾ ಇದೆಯಾ ಬೇರೆ ಬುದ್ಧಿವೆ ಸರ್ ಎಸ್ ಸರ್ ಥ್ಯಾಂಕ್ ಯು ನಾ ಅಶಾಂತಾರೆ ಕೊನೆಯದಾಗ ಏನು ಹೇಳ್ತೀರಾ ಅವರು ಹೇಳ್ತಾ ಇದ್ರು ಯಾವುದೇ ಒಂದು ಅನೈತಿಕ ಚಟುವಟಿಕೆ ನಡೆದರೆ ಅಥವಾ ಮದ್ಯಪಾನ ಮಾಡ್ತಕ್ಕಂಥದ್ದು ಈ ತರದ ನಡೆದ್ರೆ ಯಾರು ಪಬ್ಲಿಕ್ ನೋಡ್ತಾರೆ ಅವರು ದೂರವಾಣಿ ಕರೆ ಮಾಡಿದ್ರೆ ಆ ಸಮಸ್ಯೆಗಳು ಅಲ್ಲಿ ಬಗೆ ಇರುತ್ತೆ ಅಂತ ಹೇಳಿ ಒಟ್ಟಾರೆಯಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಪಾಲಿಕೆ ಸದಸ್ಯರಾಗಿ ಆಯ್ಕೆ ಆಗಿದ್ರ ಈಗ ಮತ್ತೆ ಕ್ಷೇತ್ರ ಬದಲಾಗಿದೆ ವಾರ್ಡ್ ಬದಲಾಗಿದೆ ಎಷ್ಟು ನಿಮಗೆ ಆತ್ಮತೃಪ್ತಿ ತಂದಿದೆ ಈ ಒಂದು ಪಾಲಿಕೆ ಸದಸ್ಯನಾಗಿ ಮೂವತ್ತಾರನೇ ವಾರ್ಡಿನ ಈ ಅಲ್ಲಿನ ಜನಗಳು ಕೊಟ್ಟಂತಹ ಒಂದು ಅಪೂರ್ವವಾದ ಅಧಿಕಾರವನ್ನ ನೂರಕ್ಕೆ ನೂರು ಪರ್ಸೆಂಟ್ ನಾನು ಸದ್ಬಳಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಅನ್ಸುತ್ತ ಅಂತ ಹೇಳಿ ಸರ್ ಯಾವುದೇ ವ್ಯಕ್ತಿನೂ ಕೂಡ ಈ ಐದು ವರ್ಷದ ಅವಧಿಯಲ್ಲಿ ನೂರಕ್ಕೆ ನೂರು ಭಾಗ ಮಾಡೋಕೆ ಸಾಧ್ಯ ಇಲ್ಲ ಸುಮ್ಮನೆ ನಾನು ಎಮ್ ಹಾಗೆ ಮಾಡಿದ್ದೀನಿ ಈಗ ಮಾಡಿದೆ ಅಂತ ಹೇಳೋದಿಲ್ಲ ನನಗೆ ಎಪ್ಪತ್ತು ಪರ್ಸೆಂಟ್ ನಾನು ಐ ಎಮ್ ಸ್ಯಾಟಿಸ್ಫೈಡ್ ಏನಂತ ಹೇಳಿದ್ರೆ ಅಭಿವೃದ್ಧಿ ಮಾಡಿದ್ದೀನಿ ಎಪ್ಪತ್ತು ಪರ್ಸೆಂಟ್ ಇನ್ನೂ ಮೂವತ್ತು ಪರ್ಸೆಂಟ್ ಮಾಡಬೇಕಾಗಿತ್ತು ಅದು ಅವಕಾಶಗಳು ಸಿಗಲಿಲ್ಲ ಮತ್ತು ಇನ್ನತ್ತು ಪರ್ಸೆಂಟ್ ಆಗ್ತಕ್ಕಂಥದ್ದು ಈಗಾಗಲೇ ಗ್ರ್ಯಾಂಡ್ ಸ್ಯಾಂಕ್ಷನ್ ಆಗಿದೆ ಸ್ನೇಹಿತರು ಹೇಳಿದಂಗೆ ಡಿ ಸುಬೇ ರಸ್ತೆ ಕಂಟಿನ್ಯೂ ಸರಾ ಮಹೇಶ್ ಅವ್ರ ಮನೆ ಮಧ್ಯ ಗಂಟೆ ಕೂಡ ಕಾಲೇಜ್ ರಸ್ತೆ ಬ್ರಿಡ್ಜ್ ಗಂಟೆ ಕೂಡ ಕಂಪ್ಲೀಟ್ ಆಗಿದೆ ಇನ್ನು ಮುಂದೆನೂ ಕೂಡ ಅದು ಆಗುತ್ತೆ ಮತ್ತು ಜೊತೆಯಲ್ಲಿ ಈ ಕುರುಬೇರಿಗೆ ಸಂಬಂಧ

ಮಾರೆ ಇಂಟೆನ್ಷನ್ ಇರುತ್ತೆ ಫಂಡ್ಸ್ ಅನ್ನುಸುತ್ತಿ ರಿಲೀಸ್ ಆಗಿರಲ್ಲ ನಾವು ಅವ್ರನ್ನ ಬ್ಲೇಮ್ ಮಾಡಕ ಆಗಲ್ಲಂತು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರಿ ನಾನು ಯಾಕಂದ್ರೆ ಈಗ ನಾನು ಎಲ್ಲಿ ರೋಡ್ ಆಗಿಲ್ಲ ವೈಂಡಿಂಗ್ ಆಗಿಲ್ಲ ಅಂತಾರದು ಅದು ನಮ್ಮನ್ನೇ ಬೀದಿನೆ ನಾನು ಕೇಳ್ದೆ ಇದರಲ್ಲಿ ಇದು ಟೆಂಡರ್ ಟಿಂಡರ್ ಆಗಿದೆ ಟೆಕ್ನಿಕಲ್ ಸಿಸ್ಟಮ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಎಸ್ ಸರ್ ಹಾಗಾಗಿ ಕಂಪ್ಲೀಟ್ ಆಗಿದೆ ಹಣ ರಿಲೀಸ್ ಆಗಿದೆ ಎಸ್ ಮುರುಜನ 36ನೇ ವಾರ್ಡ್ನ ಬಗ್ಗೆ ಸಮಗ್ರವಾಗಿ ಚರ್ಚೆಯಲ್ಲಿ ಇಲ್ಲಿ ಮೂರ್ಗೂ ಕೂಡ ಧನ್ಯವಾದಗಳು ಸರ್ ವೀಕ್ಷಕರೇ ನೋಡ್ತಾ ಇದ್ದರೆ ಈಗಾಗಲೇ ಪಾಲಿಕೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಮೈಸೂರಿನಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಕೂಡ ದಿನ ದಿನ ರಂಗು ಪಡ್ಕೊಳ್ತವೆ ಈಗಾಗಲೇ ಮಾಜಿ ಕಾರ್ಪೊರೇಟರ್ಗಳು ಅಂದರೆ ಮತ್ತೆ ಚುನಾವಣೆ ಸ್ಪರ್ಧೆಗೆ ಬರ್ತಾ ಇದ್ದಾರೆ ಹಾಲಿ ಕಾರ್ಪೊರೇಟರ್ಗಳು ಕೂಡ ಮರು ಆಯ್ಕೆಯನ್ನು ಬಯಸಲಿಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಯಾರು ಏನೇ ಮಾಡಿದ್ರೂ ಕೂಡ ಸ್ಥಳೀಯವಾಗಿ ನಮಗೆ ಕೊಟ್ಟಂಥ ಅಧಿಕಾರವನ್ನು ಪಾಲಿಕೆ ಸದಸ್ಯರು ಎಷ್ಟರ ಮಟ್ಟಿಗೆ ನ್ಯಾಯವನ್ನು ಒದಗಿಸಿದರೆ ಕೆಲಸ ಮಾಡಿದರೆ ಅವರಿಗೆ ಮತ್ತೆ ಪುನರಾರಿಕೆಯನ್ನು ಬಯಸ್ತಾರೆ ಹೀಗಾಗಿ ಮುಂದೊಂದು ದಿನ ಮತ್ತೊಂದು ವಾರ್ಡ್ಗಳ ಸಮಸ್ಯೆಯನ್ನು ಹೊತ್ತು ತರ್ತೀವಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರೋ ಸ್ಟೇಲ್ ಟಿ ವಿ ಸದಾ ನಿಮ್ಮೊಂದಿಗೆ